ನನ್ನ ದೋಸ್ತರಿಗೆ ನನ್ನ ಸಬ್ಸ್ಕ್ರೈಬರ್ಗೆ ನನ್ನ ಮನೆಯ ಸದಸ್ಯರಿಗೆ ನಾನು ಯಾವಾಗ ಟಗರು ಮರಿಗಳನ್ನು ಸಾಕಬೇಡ್ರಿ ಅಂತ ದೋಸ್ತರು ನಾನು ಯಾವತ್ತು ನಿಮಗೆ ಟಗರು ಮರಿ ಸಾಕಬೇಡ ಅಂತ ಹೇಳೇನ್ರಿ ಕಮೆಂಟ್ ಮಾಡಿರಿ ನನಗೆ ಯಾವಾಗ ನಾನು ಟಗರು ಮರಿ ಸಾಕಬೇಡ ಅಂತ ಹೇಳೇನೆ ನಿಮಗೆ ದನ ಅಂದ್ರೆ ಏನ್ರಿ ಲಕ್ಷ್ಮಿ ರೀ ಲಕ್ಷ್ಮಿ ದನ ಕಾದ್ರೇನು ದನ ಕಟ್ಟಿದವನ ಮನೆಯೊಳಗೆ ರೋಗವಿಲ್ಲ ರೀ ನಂದು ಯೂಟ್ಯೂಬ್ ಚಾನಲ್ ಐತಿ ಹೌದಾ ಈ ವ್ಯಕ್ತಿ ಹೇಳಿರುವಂಥದ್ದು ಮಾತ್ರ ದೋಸ್ತರ ಏನಪ್ಪ ಅಂದ್ರೆ ನಮ್ಮದು ಯೂಟ್ಯೂಬ್ ಐತಿ ಅಂತ ಹೇಳಿ ಜನಗಳಿಗೆ ದನ ಕಾಯಕ್ಕೆ ಹಚ್ಚಿಬಿಟ್ರೆ ದನ ಕಾಯಕ್ಕೆ ಹೋಗಂದ್ರೆ ಏಯ್ ದನ ದನ ಅಂದ್ರೆ ಏನಂತ ತಿಳ್ಕೊಂಡೆ ಹೊಚ್ಚ ಈ ಬೈತಾರ ಡ್ಯಾನ್ಸ್ ಮಾಡೋದು ಆ ಥರ ಈ ಥರ ಹೇಳಲ್ಲಪ್ಪ ನನ್ನ ಇಷ್ಟನೋ ಅದು ನಾ ಡ್ಯಾನ್ಸರ ಮಾಡ್ತೀನಿ ಏನಾರ ಮಾಡ್ತೀನಿ ನಿನಗೆ ಯಾಕಪ್ಪ ನಿಮ್ಮ ಮನೆಯಾಗ ಬಂದು ನಾ ಡ್ಯಾನ್ಸ್ ಮಾಡಿ ನೀನು ನನ್ನ ಶೆಡ್ ಒಳಗೆ ನನ್ನ ಮರಿಗಳನ್ನು ನೋಡಿ ನನಗೆ ಖುಷಿ ಆದಾಗ ನಾನು ರೀಲ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ಕೊಂಡು ಕುಣಿತೀನಿ ಅವ್ರಿಗೂಟ ಡ್ಯಾನ್ಸ್ ಮಾಡ್ತೀನಿ ಅವ್ರಿಗೂಟ ಮುದ್ದಾಡ್ತೀನಿ ನನ್ನ ಇಷ್ಟ ಅದು ನಾ ಚಡ್ಡಿ ಲವರ್ ರೀ ಚಡ್ಡಿ ಹಾಕೊಂಡು ಕಷ್ಟ ನಾನು ವಿಡಿಯೋ ಮಾಡ್ತೀನಿ ಹಾಂ ನಿನಗೇನು ನೀನು ಚಡ್ಡಿ ಹಾಕೊಂಡು ಮಾಡು ನಿನಗೆ ಯಾರು ಬೇಡ ಅಂದರು ಚಡ್ಡಿ ಅಲ್ಲ ಅಂಡ್ರೋರಿ ಮ್ಯಾಗ ಮಾಡು ನಿನಗೆ ಯಾರು ಬೇಡ ಅಂದ್ರಪ್ಪ ಯೂಟ್ಯೂಬರ್ ಆದ್ರೆ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಸಂದೇಶವನ್ನು ಕೊಡಬೇಕು ನೀವೆಷ್ಟು ಜನರಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಿ ತಂದೆ ಎಷ್ಟು ಜನರಿಗೆ ಒಳ್ಳೆ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ ನನ್ನ ಚಾನಲ್ ಒಳಗೆ ಹೋಗಿ ನೋಡ್ರಿ ನಾನು ಕೊಟ್ಟಿರುವಂಥ ಸಂದೇಶ ನನ್ನ ಸಬ್ಸ್ಕ್ರೈಬರ್ ಹೇಳ್ತಾರೆ ನಿಮ್ಗೆ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿ ಹೇಳ್ತಾರೆ ನಾನು ಕೊಟ್ಟಿರುವಂಥ ಸಂದೇಶ ಒಂದಾದರೂ ರಾಂಗ್ ಇದ್ರೆ ಹೇಳ್ರಿ ನಾನು ಇದಕ್ಕೆ ನನ್ನ ಚಾನಲ್ ಒಳಗೆ ನಾನು 15,000 ಮರಿ ಮಾರಿ ಅಂತೇಳಿ ಹೇಳಿಸಿ ನನ್ನ ಚಾನಲ್ ಒಳಗೆ ನಾನು ಹಾಕಿ 15,000 ಮರಿ ಮಾಡಿದ್ದು ನಿಜ ಐತಿ ಹೌದಾ ಒಟ್ಟ ಟೋಟಲ್ 9 ಮರಿನ ತಂದಿದ್ದೆ ನಾನು 9 ಮರಿನ ತಂದು 1.5 ತಿಂಗಳು ಸಾಕಿ ನಾನು 1 ಮರಿಯಿಂದ ಎಷ್ಟು ಲಾಭ ತಗೊಂಡೆ ನಾನು 1 ಮರಿಯಿಂದ ಎಷ್ಟು ಮರಿ ಲಾಭ ತಗೊಂಡೆ ಅದನ್ನು ಹೇಳ್ತೀನಿ ನಾನು ನೀವು ಹೇಳ್ತೀರೇನು ಲಾಭ ತಗೊಂಡಿದ್ದು ಹನುಮಂತನ ಹೇಳಿದ್ರೆ ಅದು ತಪ್ಪೇನೈತಿ ಯಾಕಂದ್ರೆ ಭಾಳಷ್ಟು ಜನ ಯುವಕರು ಕುರಿ ಸಾಕಾಣಿಕೆ ಬಗ್ಗೆ ಆಸಕ್ತಿ ತೋರ್ಸಾಕತ್ತಾರ ಈಗ ಕುರಿ ಸಾಕಾಣಿಕೆ ಲಾಭದಾಯಕ ಹೌದು ಒಪ್ಕೋತೀನಿ ಆದ್ರೆ ಈಗಿನ ಪರಿಸ್ಥಿತಿ ಏನೈತಿ ಮಾರ್ಕೆಟ್ ಪೂರಾ ಜೀರೋ ಐತಿ ಈಗ ಅವರು ಸಾಲ ಮಾಡಿ ಫಾರ್ಮ್ ಮಾಡಿ ಏನೋ ಒಂದು ಹೊಸವಾಗಿ ಈ ಬಿಸ್ನೆಸ್ಸಿಗೆ ಬರುವಂಥವ್ರು ದುಮ್ಕೊಂತವ್ರು ಬಂದು ಇಳಿತಾರೆ ಈ ಬಿಸ್ನೆಸ್ ಒಳಗೆ ಅವ್ರು ಬರ್ಬರ್ಕಂದ್ರೆ ಸ್ಟಾರ್ಟಿಂಗ್ನ ಲಾಸ್ ಕಂಡ್ಬಿಟ್ರೆ ಅವ್ರ ಜೀವನದಾಗ ಜಿಗುಪ್ಸೆ ಬಂದುಬಿಡ್ತಾರೆ ಪಾಪ ಏನಪ್ಪ ಬಂದು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಲಾಸ್ ಆಯಿತು ಇನ್ನೇನು ಮಾಡ್ಬೇಕು ನಾವು ಅನ್ನೋ ಪರಿಸ್ಥಿತಿ ಹೋಗ್ತಾರೆ ಸಾಕಷ್ಟು ಜನ ಲಕ್ಷಗಟ್ಟಲೆ ಸಾಲ ಮಾಡಿ ಫಾರ್ಮ್ ಮಾಡಿರಂದ್ರೆ ಭಾಳ ದೊಡ್ಡ ಪ್ರಮಾಣದಾಗ ಲಾಸ್ ಆಗ್ತೈತಿ ಅದಕ್ಕೆ ಹನುಮಂತನ ಒಂದು ಉದಾಹರಣೆ ಕೊಟ್ಟ ಕುರಿ ಸಾಕಾಣಿಕೆ ಒಳಗೆ ಈ ಸದ್ಯ ಪರಿಸ್ಥಿತಿ ಕೆಟ್ಟೈತಿ ಹೈನುಗಾರಿಕೆ ಒಳಗೂ ಚಲೋ ಐತಿ ಆದಾಯ ಅಂತೇಳಿ ಅದಕ್ಕೆ ಬಂದ್ರೆ ಕುರಿ ಸಾಕೋದು ಬಿಟ್ಟು ಎಮ್ಮೆ ಕಾಯಕ್ಕೆ ಹೋಗಂತ ಹೇಳಕತ್ತಾನ ಅಂತ ಒಂದಷ್ಟು ಮಂದಿ ಅಂದ್ರೆ ತಪ್ಪೇನೈತಪ್ಪ ನಾವು ರೈತರು ಎಮ್ಮೆನೂ ಕಾಯ್ತೀವಿ ಶಗನಾನೂ ಬೆಳಿತೀವಿ ಕುರಿನೂ ಮೇಯಿಸ್ತೀವಿ ಮೀನಾನು ಸಾಕ್ತೀವಿ ಕೋಳಿನೂ ಸಾಕ್ತೀವಿ ಹಂದಿನೂ ಸಾಕ್ತೀವಿ ರೈತರು ನಾವು ಹಾಂ ಈಗ ನಿಮ್ಮ ಹೊಲ್ದಾಗ ಭತ್ತ ಅಷ್ಟೇ ಬೆಳಿತೀಯಾ ಕಬ್ಬಟ್ಟ ಬೆಳಿತೀಯಾ ಜೋಳ ಅಟ್ಟ ಬೆಳಿತೀಯಾ ಎಲ್ಲ ಬೆಳಿತೀವಿ ಸಮಗ್ರ ಕೃಷಿ ಇದು ಕೃಷಿ ಒಳಗೆ ಸಮಗ್ರ ಕೃಷಿ ಮಾಡಿದ್ರೆ ಲಾಭ ಐತಿ ನೀವು ಒಂದ್ರ ಮೇಲೆ ಡಿಪೆಂಡ್ ಹಾಕೊಂಡ್ರೆ ಏನು ಸಿಗ್ತೈತಿ ನಿನಗೆ ಈ ಸದ್ಯ ಕುರಿ ಒಳಗನ ನಾನು ಈಗ ಸುಮಾರು 3 ಲಕ್ಷ ಲಾಸ್ ಆಗೀನಿ ಬಕ್ರಿದೊಳಗೆ ಹಾಂ 60 ಕೆಜಿ ಮರಿನ 13,000 ಕೊಟ್ವಿ ಯಾಕೆ ಮರಿ ತಿಂದಿಲ್ಲ ಕುರಿ ಯಾಕೆ ತಿನ್ನಲ್ಲ ಹೋದ ವರ್ಷ ನಾವು ಮರಿಗೆ 1-2 ಪ್ರಾಫಿಟ್ ತೊಗೊಂಡಿದ್ವಿ ಈ ವರ್ಷ ಲಾಸ್ ಆಯಿತು ಯಾಕೆ ಲಾಸ್ ಆಯ್ತು ಅಂತ ಇಡೀ ಕರ್ನಾಟಕ ಜನಕ್ಕೆ ಗೊತ್ತೈತಿ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ್ರ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ಈ ಒಂದು ವಿಡಿಯೋ ಮಾಡೋಕೆ ಏನು ಕಾರಣಪ್ಪ ಅಂತಂದ್ರೆ ಒಂದು ಯೂಟ್ಯೂಬ್ ಒಳಗೆ ಒಂದು ನಾಯಿ ನನ್ನ ಬಗ್ಗೆ ಬೊಗಳಾಕತ್ತೈತೆ ಆ ನಾಯಿಗೆ ನಾನು ಯಾವಾಗ ಹೋಗಿ ಕಾಸಿ ಕಾಲು ಹೋಗ್ದಿದ್ದೀನಿ ಅನ್ನೋದು ನನಗೆ ಗೊತ್ತಾಗವಲ್ತ ಅಥವಾ ಆ ನಾಯಿ ಕೂಳ ನಾ ಏನು ಕಸ್ಕೊಂಡ ನಮ್ಮ ನಾಯಿ ಹಾಕಿನ ಅನ್ನೋದು ನನಗೆ ಗೊತ್ತಾಗವತ್ತ ಹಾಗಾಗಿ ಜಾಸ್ತಿ ಬೊಗಳಾಕತ್ತೈತಿ ಆ ಒಂದು ಬೊಗಳು ನಾಯಿ ಜೊತೆ ನಾವು ಬೊಗಳಿದ್ರೆ ಅವಾಗ ಆ ನಾಯಿಗೆ ನಮಗೆ ವ್ಯತ್ಯಾಸ ಇರೋದಿಲ್ಲ ಅಂತೇಳಿ ಸುಮ್ಮಿದ್ದೆ ನಿನ್ನೆ ಕೆರೂರು ಬಜಾರ್ಗೆ ಹೋಗಿದ್ದೆ ನಾನು ಒಬ್ಬ ಸಬ್ಸ್ಕ್ರೈಬರ್ ಇದ್ರ ಬಗ್ಗೆ ನೀವು ಉತ್ತರ ಕೊಡಲೇಬೇಕು ಹನುಮಂತನ್ನ ಇದಕ್ಕೆ ನೀವೊಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡತ್ತೀನಿ ಅವ ಹೇಳಿದೆ ದೊಡ್ಡದಾಗಿ ಈ ಒಂದು ವಿಡಿಯೋಕ್ಕೆ ಎಕ್ಸ್ಪೆಕ್ಟಲ್ಲಿ ನೀವು ಕಮೆಂಟ್ ಮಾಡಲೇಬೇಕು ನನ್ನ ಸಬ್ಸ್ಕ್ರೈಬರ್ಸ್ ಇದನ್ನು ನೋಡಲೇಬೇಕು ನೀವು ಕಮೆಂಟ್ ಮಾಡಲೇಬೇಕಂತ ಕಮೆಂಟ್ ಮಾಡಿ ಹೋಗಿ ನೋಡಿದೆ ನಾನು ಭಾಳ ಚೆನ್ನಾಗಿ ಮಾಡಿದ್ರಿ ಕಮೆಂಟ್ ಏ ನಾಯೆ ನಿನಗೆ ಹೇಳಾಕತ್ತೀನಿ ನಾನೀಗ ನೀ ಹೋಗಿ ನನ್ನ ಕಮೆಂಟ್ ಬಾಕ್ಸ್ ನೋಡ ಏನ ನನ್ನ ಕಮೆಂಟ್ ಬಾಕ್ಸ್ ನೋಡ ನನ್ನ ಸಬ್ಸ್ಕ್ರೈಬರ್ಸ ನನ್ನ ಬಗ್ಗೆ ಯಾವ ರೀತಿ ಕಮೆಂಟ್ ಮಾಡಿರ್ತ ಅಂತ ನಿನಗೆ ಗೊತ್ತಾಗತ್ತೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ಸ ಭೇಟಿಯಾಗಿ ಹನುಮಂತನ ನಿಮ್ಗೆ ಈ ರೀತಿ ಟಾರ್ಗೆಟ್ ಮಾಡಾಕತ್ತಾರ ಅದ್ರ ಬಗ್ಗೆ ನೀವು ರಿಪ್ಲೈ ಕೊಡ್ಬೇಕಂದ್ರೆ ಯಾವ ಹೋಗ್ಲಿ ಬಿಡೋಣ
ಅಂತಂದೆ. ಏ ಇಲ್ಲ ಹನುಮಂತ, ನೀ ರಿಪ್ಲೈ ಕೊಡ್ಬೇಕು, ನಾ ವೇಟಿಂಗ್ ಮಾಡ್ತಿರ್ತೀನಿ ಅಂತೇಳಿ ಈ ಒಂದು ವಿಡಿಯೋ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾ ಮಾಡಾಕತ್ತೀನಿ. ದೋಸ್ತರ ಈಗ ನೋಡ್ರಿ, ಫಸ್ಟ್ ಇದು ನಿಮ್ಗೆ ಈಗ ನೋಡ್ರಿ, ನೀವು ನನ್ನ ಚಾನಲ್ನ ಒಂದು 2020 ಸ್ಟಾರ್ಟ್ ಮಾಡ್ಕೊಂಡು ಬಂದೀನಿ. ನನಗೆ ಕಷ್ಟ ಗೊತ್ತು, ಸುಖ ಗೊತ್ತು, ಪ್ರತಿಯೊಂದು ಗೊತ್ತು. ಇವತ್ತು ಈ ಒಂದು ಹೈಟೆಕ್ ಶೆಡ್ ಒಳಗೆ ನಾನು ನಿಂತೀನಪ್ಪ ಅಂತಂದ್ರೆ, ಇದಕ್ಕೆ ಮೊದಲು ನಾನು ಒಂದು ಗುಡಿಸಲು ಹಾಕಿ ಮಂದಿ ಹೊಲಾಗ ಗರಿ ತೊಗೊಂಡು ಬಂದು ಕಾಸಿ, ಮಂದಿ ಜಾಗದಾಗ ಹೋಗಿ ಕಟ್ಟಿಗೆ ತೊಗೊಂಬಂದು ಕಾಸಿ, ನಾನೊಂದು ಶೆಡ್ ಹಾಕಿ ಅದರೊಳಗೆ ಐದು ಮರಿ ಕಟ್ಟಿ ಅದಕ್ಕೆ ಮೇವು ತಂದು ಕಷ್ಟಪಟ್ಟು ಅದ್ರಾಗ ಅನುಭವ ತೊಗೊಂಡು ಒಂದ್ರಾಗ ಏನೇನೈತಿ ಏನೇನಿಲ್ಲ ಎಲ್ಲ ತಿಳ್ಕೊಂಡು ಇವತ್ತು ನಾನು ಈ ಒಂದು ಹೈಟೆಕ್ ಶೆಡ್ ಮಾಡಿ ನಿಂತೀನಿ. ಈ ಒಂದು ಹೈಟೆಕ್ ಶೆಡ್ ಮಾಡಿ ಕಾಸಿ ಇದ್ರೊಳಗೆ ನಾನು ಇವಾಗ ಜೀವನ ನಡೆಸಕತ್ತೀನಿ. ಯಾವ ರೀತಿ ನಡೆಸಕತ್ತೀನಪ್ಪ ಅಂತಂದ್ರೆ, ಎಲ್ಲರೂ ಈ ಒಂದು ಇಂಥ ಒಂದು ಶೆಡ್ಡಿಗೆ 3.5-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ನಾನು ಬರೀ 1.5 ಲಕ್ಷ ರೂಪಾಯಿದೊಳಗೆ ಈ ಶೆಡ್ ನಿಂದ್ರಿಸ್ತೀನಿ. ನಾನು ಈ ಎಷ್ಟಂದ್ರೆ ಈ ಶೆಡ್ ಒಳಗೆ ನಾನೇ ಕಷ್ಟಪಟ್ಟೀನಿ, ನಾನೇ ಮಾಡೀನಿ. ನನಗೆ ಕಷ್ಟ ಅಂದ್ರೆ ಏನಂತ ಗೊತ್ತು, ಸುಖ ಏನಂದ್ರೆ ಏನು ಗೊತ್ತು, ಎಲ್ಲ ಗೊತ್ತು ನನಗೆ, ಹೌದಾ? ಹಂಗಾಗಿ ಇಷ್ಟು ನನಗೆ ಟಗರು ಮರಿ ಒಳಗೆ ನನಗಿದೈತಿ. ಯಾವುದೇ ಒಂದು ನಾ ಯೂಟ್ಯೂಬ್ ಒಳಗೆ ಬೊಗಳಕತ್ತಂದ್ರೆ ಅದ್ರ ಜೊತೆ ಬೊಗಳಕ್ಕೆ ನಾನು ಹೋಗವಲ್ಲ. ಬಟ್ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಫೋನ್ ಮಾಡಿ ಎಲ್ಲ ಮಾತಾಡಿದ ಈ ಒಂದು ವಿಡಿಯೋ ಮಾಡ್ತೀನಿ. ನನಗೆ ಯಾವ ರೀತಿ ಒಂದು ಬೊಗಳಿತ್ತಂದ್ರೆ, ಚಪ್ಪಲದವಲ್ರಿ ಚಪ್ಪಲ ಕಲನು ಅವನ್ನ ತಗೊಂಡು ಹೊಡೆದಂಗೆ ನಾನು ಹೊಡೆದಂಗೆ ಆ ನಮ್ಮನೆ ಬೊಗಳೈತಿ. ಆ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬರ್ ಆಗಿದ್ದಾರೆ ನಟೂರಿ ಅಂತ ನೋಡ್ರಿ, ಯಾವ್ದು ನಟೂರಿ ಏನೇನೈತದ ಸುಡಗಾಡ್ ಚಾನಲ್ ಅದೈತಿ. ಅದ್ರ ಸಬ್ಸ್ಕ್ರೈಬರ್ ನೀವು ಏನಾರು ಆಗಿದ್ರಪ್ಪ ಅಂದ್ರೆ ನನ್ನ ಕಾಮೆಂಟ್ ಹಾಕ್ಬೇಕು. ಅದರೊಳಗೆ ಹೇಳೇನ, ಅಷ್ಟೆಲ್ಲ ನನಗೆ ಹೆವಿ ಬೈದು. ಆಮೇಲೆ ನೀವೇನಾರ ಆ ಚಾನಲ್ನ ನೋಡ್ತಿದ್ರೆ ನನಗೆ ರಿಪ್ಲೈ ಮಾಡಿರಿ. ಮತ್ತೆ ವಾಪಸ್ಸು ನನ್ನ ಸಬ್ಸ್ಕ್ರೈಬರು ದಯವಿಟ್ಟು ಇದಕ್ಕೆ ರಿಪ್ಲೈ ಮಾಡಿರಿ, ಇದಕ್ಕೆ ಕಾಮೆಂಟ್ ಮಾಡಲೇಬೇಕು ನೀವು ಅಂತ ಹೇಳೋಣ. ಅವ್ನು ಕಾಮೆಂಟ್ ಹೋಗಿ ನೋಡಿದ್ದೇನ, ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್, ನನ್ನ ಆತ್ಮೀಯ ದೋಸ್ತರು, ನೀವು ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದಿತ್ತಪ್ಪ ಅಂದ್ರೆ, ಈ ಒಂದು ವಿಡಿಯೋಗೆ ನಾನು ಎಷ್ಟು ಸುಳ್ಳು ಹೇಳಿದ್ದೀನಿ, ನಾನು ಎಷ್ಟು ಕರೆ ಹೇಳಿದ್ದೀನಿ, ನನ್ನ ನಂಬಿ ಎಷ್ಟು ಟಗರು ಮರಿ ಸಾಕಿ ನೀವು ಲಾಸ್ ಮಾಡ್ಕೊಂಡಿರಿ, ಪ್ರತಿಯೊಬ್ಬರು ನನಗೆ ಇದರೊಳಗೆ ಕಮೆಂಟ್ ಹಾಕ್ಬೇಕು. ನಾನು ನಿಮ್ಗೆ ತಪ್ಪು ಸಂದೇಶ ಕೊಟ್ಟಿದ್ರೆ ತಪ್ಪು ಅಂತ ಹೇಳ್ಬೇಕು, ಸರಿ ಕೊಟ್ಟಿದ್ರೆ ಸರಿ ಅಂತ ಹೇಳ್ಬೇಕು. ದೋಸ್ತರ ನೋಡ್ರಿ, ಒಂದನೇದಾಗಿ ನಾನು ಮೊನ್ನೆ ಅಷ್ಟೇ ಇದ್ರಾಗ ಕೆರೂರು ಬಜಾರ್ ಒಳಗೆ 15,000 ರೂಪಾಯಿಗೆ ನಮ್ಮ ಬಾಡಿಗೆ ಒಳಗಿರುವಂಥ ಒಬ್ಬ ಫಾರ್ಮರ್ ಮರಿಗಳನ್ನು, ದೊಡ್ಡ ಟಗರು ಮರಿಗಳನ್ನು ತೊಗೊಂಡಿದ್ದ. ಯಾಕೆ ತೊಗೊಂಡಿದ್ದನಪ್ಪ ಅಂದ್ರೆ, ಅವ ಬಕ್ರೀದ್ಗೋಸ್ಕರ ಸಾಕ್ತಾನೆ ಬಿಡ್ರಿ, ಏನೋ ಅವ್ರದ್ದು ಪರ್ಸ್ನಲ್ ಅವ್ರದ್ದು. ಅವ ಮುಧೋಳ ಬಜಾರ್ ಒಳಗೆ ಕಡಿಮೆ ರೇಟಿಗೆ ಸಿಕ್ಕಿರುವಂಥ ಮರಿಗಳನ್ನ ತೊಗೊಂಡನ. ಅವನ ಶೆಡ್ಡಿನೊಳಗೆ ಇವಾಗ ಹೋಗಿ ನೋಡಿದ್ರೆ ನೀವು ಬರೀ ಎಷ್ಟು ಸಾವಿರಕ್ಕೆ ಹಾಕೋದ್ರೆ 10,000ಕ್ಕೆ ಹಾಕಿ ನಾ ಮರಿನ, ಈ ಸೈಜ್ ನನ್ನ ಶೆಡ್ನಾಗದಲ್ಲ ಈ ಸೈಜಿನ ಇದಕ್ಕೆ ಇನ್ನು ಈ ಸೈಜ್ ಇದು ಮರಿ 10,000ಕ್ಕೆ ಹಾಕಿ ನಾ ಬಕ್ರೀದಾಗಿ ಒಂದು ತಿಂಗಳದಾಗ 10,000ಕ್ಕೆ ಹಾಕಿನ 10:30 ಹಾಕಿನ ಎಲ್ಲ ಪಟ್ಟಿ ಸೇರಿಸಿದ್ರು 11:30-12 ಬರೋಂಗಿಲ್ಲ. ನೀವು ನಾನು ಮಾತಾಡಿದ್ ಕೇಳಿಸಂಗಿಲ್ಲ ಅನ್ಸುತ್ತೆ, ಅವ್ನು ಕೂಡ ಮಾತಾಡೋದು ಬೇಡ ಬಿಡ್ರಿ, ಹೋಗಲಿ ಅಷ್ಟು ಹಾಕ್ಯನವ. ಈಗ ಮಾತಾಡಿದ್ರು ಮಾತಾಡ್ತಾನೆ ಬಿಡ್ರಿ, ಅವ್ರು ಹೇಳ್ತಾನ ಬೇಡ, ಅವ್ರ ಜೊತೆ ಮಾತಾಡ ಪಾಪ ಅವ್ರನ್ನ ನಾವು ಇದು ವಿಡಿಯೋದೊಳಗೆ ಹೇಳ್ಕೊಳ್ಳೋದು ತಪ್ಪಾಗತ್ತೆ. ಓಕೆನಾ? ಆ ರೀತಿ ಪಟ್ಟು ಒಳ್ಳೆ ಕಡಿಮೆ ರೇಟ್ ನೀವು ಒಳಗೆ ಮರಿ ಹಾಕ್ಯನ. ಮುದೋಳೊಳಗೆ ಮರಿಗಳನ್ನ ತೊಗೊಂಡಿದ್ದವ 15,000 ರೂಪಾಯಿಗೆ ಒಬ್ಬರ ಕಡೆ ತೊಗೊಂಡಿದ್ನಪ್ಪ. ಆ ಒಂದು ವಿಡಿಯೋನ ನನಗೆ ಕಳಿಸಿಕೊಟ್ಟಿದ್ದ, ಈ ಥರ ನೋಡಪ್ಪ 15,000 ತೊಗೊಂಡಿನಿ ಅಂತೇಳಿ. ಇದ್ರ ಮ್ಯಾಗ ಒಂದು ವಿಡಿಯೋ ಮಾಡೋಣ ಅಂತೇಳಿ ಕಾಸಿ, ರೈತರಿಗೆಲ್ಲ ಯಾವ ರೀತಿ ಪ್ರಾಬ್ಲಮ್ ಆಗೈತಿ ಈ ವರ್ಷ ಹೋದ ವರ್ಷ ಆಗಿರುವಂಥದ್ದು, ಉಳಿದಿರುವಂಥ ಮರಿಗಳನ್ನು ಯಾವ ರೀತಿ ಮಾರಾಕತ್ತಾರ, ಈ ಥರ ಒಂದು ವಿಡಿಯೋ ಮಾಡಿದ್ದೆ ನಾನು. ಓಕೆನಾ? ಈ ರೀತಿ ಒಂದು ವಿಡಿಯೋ ಮಾಡಿದಾಗ ಆ ಒಂದು ವಿಡಿಯೋನ ನೋಡಿ ಅವನಿಗೆ ಸಿಟ್ಟು ಬಂದು ಆ ಒಂದು ನಾಯಿಗೆ ಭಾಳ ಬೇಜಾರಾಗಿ ನನಗೆ ಈ ರೀತಿ ಒಂದು ಭಾಳ ಒಂದು ಟ್ರೋಲ್ ಮಾಡೋ ಹೀಯಾಳಿಸಿರುವಂಥದ್ದು ಭಾಳ ಬೇಜಾರಾಗ್ಬಿಟ್ಟದ ನನಗೆ ಮಾನಸಿಕ ಆಗೈತಿ. ನನ್ನ ಒಂದು ಮಾನ ಹಾನಿ ಮಾಡುವಂಥ ಕೆಲಸ ಮಾಡೆ ನಾವು. ಓಕೆ, ಒಂದನೇದು ಬಂದು 15,000ಕ್ಕೆ ದೊಡ್ಡ ದೊಡ್ಡ ಟಗರು ಮರಿಗಳು ಸಿಗ್ತಾವೆ ಮುದೋಳದೊಳಗೆ ಅಂತೇಳಿ ಹೀಯಾಳಿಸಿರುವಂಥದ್ದು. ಅಲ್ಲಿ ಬಜಾರ್ ಒಳಗೆ ಹೋಗಿ ಫೈಟ್ರ್ ಟಗರು ಮರಿಗಳನ್ನ ತೋರಿಸಿ, ಏನಣ್ಣ ಈ ಮರಿನ 15,000 ಕೊಡ್ತೀಯಾ, ಫೈಟ್ರ್ ಮರಿ 7 ಲಕ್ಷದಕ್ಕೆ ಮಾರಿದ್ದು ನಮ್ಮ ಕರ್ನಾಟಕದೊಳಗೆ ಹಿಸ್ಟ್ರಿ ಐತೆ, 10 ಲಕ್ಷಕ್ಕೆ ಮಾರಿದ್ದನು ಐತೆ, ಹೌದಾ? ಆ ಫೈಟ್ರ್ ಮರಿಗಳನ್ನು 15,000 ಕೊಡ್ತೀಯಾ ಅಂತಂದಾಗ ಅವರು ಎದುರುಗಡೆ ನಿಂತು ಮಾರೋರು, ಏ ಇಲ್ಲಪ್ಪ 30,000 ತೊಗೊಂಬಂದಿನಿ, ನೀವು 15,000 ಎಲ್ಲಿ ಕೊಡಲಿ ಅಂತಾರೆ. ಅವಾಗ ಏ ಈ ಮೊದಲ ಬಜಾರ್ನಾಗ 15,000 ಸಿಗ್ತಾವಂತ್ರಿ ಮರಿಗಳು, ಎಲ್ಲ ರೇಟ್ ಬಿದ್ದುಬಿಡದಂತೆ ಹಂಗೆ ಹಿಂಗೆ ಮಾತಾಡೋದು. ಮೊದಲು ನೀ ತಿಳ್ಕೊ, ನಿನಗೆ ಫೈಟ್ರ್ ಕುರಿಗೆ ಎಳಗಟ್ಟಗ್ರ ಮರಿಗಳಿಗೆ ಗೊತ್ತೈತೆ ಅವು ಎರಡು ಹೆಂಗಂತೇಳೆ. ಎಳಗಟ್ಟಗ್ರ ಮರಿಗಳನ್ನು ಮಟನ್ಗೋಸ್ಕರ ಮಟನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ, ನಮ್ಮ ಜವಾರಿ ಟಗರು ಮರಿಗಳನ್ನು ಫೈಟಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ ಫೈಟ್ರ್, ಅದಕ್ಕೆ ಬೆಲೆನೇ ಇಲ್ಲ.
ನನ್ಗೂ ಒಂದು ಹೇಳಿ ನೀನು ನಿನ್ನ ನನ್ನ ಶೆಡ್ ಒಳಗೆ ಮರಿ ತೊಗೊಂಬಂದು ಮಾರ್ಕೊಂಡು ಭಾಳ ರೇಟಿಗೆ ಅಂತೇಳಿ ಅದಕ್ಕೂ ಬರ್ತೇನೆ ನಾನು ಗೊತ್ತೈತೆ ಫೈಟರ್ ಕುರಿಗಳನ್ನು 15,000 ಕೇಳ್ದು ಯಾವ ಕೊಡ್ತಾನ ಅದೇ ಎಳ್ಗ ಟಗರು ಮರಿಗಳನ್ನು ಅದು ಫ್ಯೂಚರ್ ಮುಗಿದಿರುವಂಥ ಟಗರು ಮರಿಗಳನ್ನು ರೈತರು ಲಾಸ್ ಆಗಿ ಕಂಗಾಲಾಗಿ ಆಮೇಲೆ ಮರಿಗಳನ್ನ ಮಾರಕ್ಕೆ ಬಂದಾಗ ಅವ್ರು ಕೊಟ್ಟಿರುವಂಥದ್ದು ಫ್ಯೂಚರ್ ಮುಗಿದಿರುವಂಥ ಮರಿಗಳನ್ನು ನಾನೇನು ಹೇಳಿದ್ದು ಒಂದೇ ರೈತರುಗಳು ಎಷ್ಟು ಲಾಸ್ ಮಾಡ್ಕೊಂಡು ಕೊಡಕತ್ತಾರ ನೋಡ್ರಿ ಬರೋ 15,000 ಮರಿ ಮಾರಕತ್ತಾರ ಈಗ ಸ್ವಲ್ಪ ವೇಟ್ ಮಾಡಿರಿ ಮಾರ್ಕೆಟಿಂಗ್ ಸ್ವಲ್ಪ ಡೌನ್ ಆಯ್ತು ಅಂತಾರೆ ದೋಸ್ತರ ಮಾರ್ಕೆಟಿಂಗ್ ಏನಾರ ಜಂಪ್ ಇದ್ದಿದ್ದು ನಿಮ್ಗೆ ಕಂಡೈತನ್ರಿ ರೈತರು ಹೋಗಿ ಬಜಾರ್ ನಿಂತು ಒಳ್ಳೆ ರೇಟಿಗೆ ಮಾರಿದ್ದು ಐತೆ ಕಾಮೆಂಟ್ ಹಾಕ್ರಿ ಓಕೆನಾ ಒಂದೇದ್ದು ಈ ರೀತಿ ಒಂದು ಕೇಳಿಸಿರುವಂಥದ್ದು ಎರಡನೇದು ಬಂದು ಕುರಿ ಸಾಕೋದು ಬಿಟ್ಟು ದನಿ ಕಾಯಕೋರಿ ಕುರಿ ಸಾಕೋದು ಬಿಟ್ಟು ದನ ಕಾಯಕೋರಿ ನಾವು ಯಾವಾಗಪ್ಪ ಕುರಿ ಸಾಕೋದು ಬಿಟ್ಟು ದನ ಕಾಯಕೋರಿ ಅಂತೇಳಿ ನಾನು ಹೇಳಿದ್ದು ಒಂದು ವಿಡಿಯೋ ಮಾಡಿದ್ದು ದೋಸ್ತರ ಈಗ ನೀವೇನಾರ ಕುರಿ ಸಾಕ್ತಿದ್ರೆ ಟಗರು ಮರಿ ಸಾಕ್ತಿದ್ರಪ್ಪ ಅಂದರೆ ಹೆಣ್ಣು ಕುರಿ ಸಾಕ್ರಿ ಬ್ರೀಡಿಂಗ್ ಪರ್ಪೋಸ್ ಮಾಡಿರಿ ಅದು ಆಗಿಲ್ವಾ 100 ಮರಿ ಸಾಕ್ತಿದ್ರೆ ಅಂದರೆ 50 ಕುರಿ 50 ಮರಿ ಸಾಕ್ರಿ 50 ಸಾಕಿದ್ರೆ 25 ಸಾಕ್ರಿ 10 ಸಾಕಿದ್ರೆ 5 ಸಾಕ್ರಿ ಈ ರೀತಿಯಾದ ಒಂದು ಸಂದೇಶವನ್ನು ನಾನು ಕೊಟ್ಟಿದ್ದು ಇದ್ರಾಗ ಏನು ತಪ್ಪೈತಪ್ಪ ಮಾರ್ಕೆಟಿಂಗ್ ಡೌನ್ ಐತಿ ಜನವರಿ ಫೆಬ್ರವರಿ ಮಟ್ಟ ಮಾರ್ಕೆಟಿಂಗ್ ಹೇಳಲ್ಲ ಓಕೆನಾ ಇದಕ್ಕೂ ನಾ ಹೇಳ್ತೀನಿ ನಿನಗೆ ಇದಕ್ಕೂ ಒಂದು ಉತ್ತರ ಕೊಟ್ಟೆ ಮೂರನೇದಕ್ಕೆ ನನ್ನ ಚಾನಲ್ ಒಳಗೆ ನಾನು 15,000 ಮರಿ ಮಾರಿ ಅಂತೇಳಿ ಹೇಳಿಸಿ ನನ್ನ ಚಾನಲ್ ಒಳಗೆ ನಾನು ಹಾಕಿ 15,000 ಮರಿ ಮಾಡಿದ್ದು ನಿಜ ಐತಿ ಹೌದಾ ಒಟ್ಟ ಟೋಟಲ್ 9 ಮರಿನ ತಂದಿದ್ದೆ ನಾನು 9 ಮರಿನ ತಂದು 1.5 ತಿಂಗಳು ಸಾಕಿನ ನಾನು 1 ಮರಿಯಿಂದ ಎಷ್ಟು ಲಾಭ ತಗೊಂಡೆ ನಾನು 1 ಮರಿಯಿಂದ ಎಷ್ಟು ಮರಿ ಲಾಭ ತಗೊಂಡೆ ಅದನ್ನು ಹೇಳ್ತೀನಿ ನಾನು ನೀವು ಹೇಳ್ತೀರ ಲಾಭ ತಗೊಂಡಿದ್ದ ಹೇಳುದಿಲ್ಲ ನಾನು ಹೇಳ್ತೀನಿ ತಂದದ್ದು ಹೇಳ್ತೀನಿ ಕೊಟ್ಟದ್ದು ಹೇಳ್ತೀನಿ ನಾನು ಯಾಕಂದ್ರೆ ನನಗೆ ನನ್ನ ಸಬ್ಸ್ಕ್ರೈಬರ್ ಇಂಪಾರ್ಟೆಂಟ್ ಅವ್ರು ಕಾಯ್ತಿರ್ತಾರೆ ಇವ್ರು ರೇಟ್ ಹೇಳ್ತಾನಪ್ಪ ಎಷ್ಟು ಕೊಟ್ಟ ಎಷ್ಟು ಲಾಭ ಮಾಡ್ಕೊಂಡ ನಾನು ತಂದಿರುವಂಥ 9 ಮರಿ ಒಳಗೆ ನನಗೆ ಉಳಿದ 15,000 ರೂಪಾಯಿ ನನಗೆ ಉಳಿದೈತೆ ಎಲ್ಲ ಖರ್ಚು ತಗೊಳ್ಳಿ 10,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ 1.5 ತಿಂಗಳದೊಳಗೆ 10,000 ರೂಪಾಯಿ ಖರ್ಚು ಮಾಡೀನಿ 25 15,000 ರೂಪಾಯಿ ನಾನು ಉಳಿದೈತೆ ಒಂದು ಮರಿಗಳನ್ನು 13,000 ಮಾರಿನಿ 14 ಮಾರಿನಿ 16 ಮಾರಿನಿ ಈ ಥರ ಮಾರಿದ್ರು ನನ್ನ ಶೆಡ್ನೊಳಗೆ ಡ್ಯಾಮೇಜ್ ಆಗಿರುವಂಥ ಮರಿಗಳನ್ನು ನಾನು ರೈತರಿಗೆ ಖರ್ಚು ಕಟ್ಟು ಕೊಟ್ಟಿಲ್ಲ ನಾನು ನಾನು ಬಜಾರಿಗೆ ಹೋಗಿ ಕಳಿಸಿ ಕಂಡದ ಲೆಕ್ಕ ಕೊಟ್ಟು ಬಂದೀನಿ 9,000 ಕೊಟ್ಟು ಬಂದೀನಿ ಮರಿಗಳು ನಾನು 8,500 ಕೊಟ್ಟು ಬಂದೀನಿ ನಾನು ಯಾಕಪ್ಪ ಇಲ್ಲೇ ಶೆಡ್ನಾಗ ಕರೆಸಿ ಕೊಟ್ಟಿದ್ದೆನಪ್ಪ ಅಂದ್ರೆ ತೊಗೊಂಡು ಹೋಗ್ತಿದ್ರು ಅವರು ಏ ಒಂದು ಮರಿಗೆ ಕೋಡು ಸ್ವಲ್ಪ ಬಾತಿತ್ತು ಕೋಡು ಬಾತಿತ್ತು ಸ್ವಲ್ಪ ಕಣ್ಣು ಬಾತಿತ್ತು ಆರಾಮಾಗಿತ್ತು ಅದು ಆರಾಮಾಗಿ ಮೇಲೆ ರೈತರಿಗೆ ಹೇಳಿದ್ದೆ 12,000 ತೊಗೊಂಡು ಹೋಗ್ತಿದ್ದಾರೆ ಅವರು ಬಜಾರಿಗೆ ಹೋಗಿ ಕಷ್ಟ 9,000 ಮಾರಿ ಬಂದೆ ಓಕೆನಾ ಹುರಿಲಿ ಇದಕ್ಕೂ ನಿನಗೆ ಉತ್ತರ ಸಿಗ್ತಂತಾಯ್ತು ಓಕೆ ಇದಕ್ಕೆ ಉತ್ತರ ಬರೋಬ್ಬರ ಹೇಳ್ತೀನಿ ನಿನಗೆ ನನ್ನ ಚಾನಲ್ 15,000 ಮರಿದ ಕರೆ ಐತಿ ಆ ಮರಿಗಳಿಗೆ ಫ್ಯೂಚರ್ ಐತಿ ತಲೆಯೊಳಗೆ ಬುದ್ಧಿ ಐತೋ ಲದ್ದೆ ಐತೋ ದೇವಿಗೆ ಹತ್ತಿದ ಮಾತು ಫ್ಯೂಚರ್ ಇರುವಂಥ ಮರಿಗಳ ಕೇಳು ಫೈಟರ್ ಮರಿಗಳು ಹುಟ್ಟಿ 15 ದಿವಸಕ್ಕೆ 10,000 ಮಾರ್ತಾವೆ ಕರಿ ಮರಿಗಳು ಜವಾರಿ ಮರಿಗಳು ಬುಟ್ಕಿ ಮರಿಗಳು ಯಾಕೆ ಅದಕ್ಕೀಗ ಟ್ರೆಂಡ್ ಐತಿ ಯಾಕಪ್ಪ ಅಂತಂದ್ರೆ ನಮ್ಮಂಥ ಫೈಟಿಂಗ್ ಟಗರ್ ಮರಿನ ಸಾಕೋರು ಜನ ಭಾಳ ಐತಿ ಅದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂತಂದ್ರೆ ತಿಳ್ಕೊ ನಿಮ್ಗೆ ಗೊತ್ತಿಲ್ಲ ನಾವು ಹೇಳಿದ್ದು ಕಲಿಬೇಕು ನೀವು ಎದಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ಸಣ್ಣ ಹುಟ್ಟಿದ ಮರಿನ ತೊಗೊಂಡೋಕಾರ ಸಣ್ಣ ಹುಟ್ಟಿದ ಮರಿನ 15,000 16 20,000 ಗಂಟಲೆ ಮಾರಿದ ಹಿಸ್ಟ್ರಿ ಒಳಗೆ ಐತಿ ಮರಿ ಸಣ್ಣ ಮರಿ ಹುಟ್ಟಿದ ಮರಿ ಅದೇ ಎಳಗ ಮರಿ ಎಷ್ಟು ಹೊತ್ತಿದ್ರು ಮಟನ್ಗೋಸ್ಕರನ ಹೋಗ್ಬೇಕದ ಬಕ್ರೀದಿಗೋಸ್ಕರನ ಸಾಕ್ಬೇಕು ಅದ್ರಾಗ ಅಪರೂಪಕ್ಕೆ ಒಂದು ಮರಿ ಬತ್ತಪ್ಪ ಅಂದ್ರೆ ಅದು ಫೈಟಿಂಗ್ಗೋಸ್ಕರ ಅಪರೂಪಕ್ಕೆ ಒಂದು ಮರಿ ಬಂದ್ರೆ ಯಾಕಂದ್ರೆ ಎಳಗ ಮರಿ ನೀನು ಹೇಳ್ತೀನಿ ಕೇಳು ಎಳಗ ಮರಿ ಇನ್ನೂ ಇದಾಗಂಗಿಲ್ಲ ಏನು ಗಟ್ಟಿ ಆಗಂಗಿಲ್ಲ ಮರಿಗಳು ಫೈಟಿಂಗ್ ಮಾಡೋಕೆ ಗಟ್ಟಿ ಆಗಲ್ಲ ಅದು ಅಪರೂಪಕ್ಕೆ ಕ್ರಾಸ್ ಹಾಕಿ ಶೂಟಿತ್ತಪ್ಪ ಅಂದ್ರೆ ಗಟ್ಟಿ ಆಗತ್ತದು ಕರಿ ಕೊಂಬಿಂದಿರ್ಬೇಕು ಮರಿ ಅಂದ್ರೆ ಗಟ್ಟಿ ಆಗತ್ತದು ಎಳಗ ಮರಿ ಒಳಗೆ ಕರಿ ಮರಿ ಒಳಗೆ ಜವರಿಗೆ ಭಾಳ ಡಿಮ್ಯಾಂಡ್ ಐತಿ ಹೌದಾ ಅದ ಸ್ವಲ್ಪ ಮಟನ್ ಪರ್ಪೋಸ್ಗೋಸ್ಕರ ಮಾಡ್ತೀನಪ್ಪ ಕರಿ ಮರಿ ಅಂದ್ರೆ ಉದ್ದನ್ನು ಒಂದು ಉದ್ದನ ಕಿವಿವು ಮತ್ತು ಕೋಡ್ನ್ಯಾಗ ಚಲೋ ಬರೋಬ್ಬರಿ ಇರ್ಲಾರು ಗಿಡ್ಡ ಪುಡ್ರಿ ಇವೆಲ್ಲ ನಡೆಯಂಗಿಲ್ಲ ನೀವು ಹೇಳದಂಗೆ ಇವಾಗ ಅದೇ ರೇಟ್ ಹೋಗು ಕಡಿಮೆ ರೇಟಿಗೆ ಮಟನ್ ಲೆಕ್ಕದಾಗ ಓಕೆ ಇದು ಬಂತ ಆಮೇಲೆ ನಾಲ್ಕನೇದೊಂದು 30,000 ಕುರಿನ 15,000 ಯಾವ ರೈತನಾದರೂ ಕೊಡ್ತಾನ ಓಕೆ 30,000 ಮರಿನ 15,000 ಯಾವ ರೈತರಾದರೂ ಕೊಡ್ತಾನ ಅಂತೇಳಿ ಕಾಶಿ ನೀವು ಹೇಳಿರುವಂಥದ್ದು ಓಕೆ ನಿಮ್ಮಂತ ಬರ್ತೀನಿ ಯಾವ ರೈತನು 30,000 ರೂಪಾಯಿ ಮರಿನ 15,000 ರೂಪಾಯಿ ಕೊಡಲ್ಲ ಯಾರು ಕೊಡ್ತಾರೆ ಯಾರು ಕೊಡಂಗಿಲ್ಲ 30,000 ಕೊಡ್ತಾರೆ ಭಾಳ ಅಂದ್ರೆ ಒಂದು 2,000 ರೂಪಾಯಿ ಕಡಿಮೆ ಕೊಡ್ತಾರೆ ಓಕೆನಾ ಅದು ಒಂದು ಮರಿ ತೋರಿಸಿ ಹೇಳ್ತಿರಲ್ಲೋ ಗುರುವೆ ತಲೆಗೆ ಏನೈತೋ ನಿಮ್ಗೆ ಬರೀ ಒಂದು ಮರಿ ಅಲ್ಲ ಮಗ ಲಾಟ್ ಮರಿ ಹೋಗು ಲಾಟ್ ಮರಿ ಹೋಗು ರೇಟ್ ಕೇಳ ಎರಡಲ್ಲೂ ನಾಲ್ಕಲ್ಲಿ ಮರಿ ಲಾಟ್ ಮರಿ ರೈತರು ನೊಂದು ಬಂದಿರ್ತಾರೆ ನೋಡಿ ಬಜಾರಿಗೆ ಅವ್ರ ಹತ್ರ ಹೋಗಿ ಕೇಳ ಅವ್ರ ಕಷ್ಟ ನಿಮಗೇನು ಗೊತ್ತೈತೆ 15,000 ರೂಪಾಯಿಗೆ ಒಂದು ಪಾಪ ಹುಡುಗರು ಮರಿ ಮಾರಿದ್ದನ್ನ ಈ ನಮ್ಮನೆ ಟ್ರೋಲ್ ಅಂದ್ರೆ ಹಂಗಲ್ಲಿ ಹುಚ್ಚ ಸುಳಿ ಮಕ್ಕಳು ಹೊರಗೊರ್ಗೆ ಮಾತಾಡಕತ್ತಾರ ಮತ್ತು ಇವನೇ ಹೇಳರು ಅಂತ ಹೇಳ್ತೀವಿ ಇವನೇ ಹೇಳೇನೆ ಎಷ್ಟೋ ಚಾನಲ್ ಒಳಗೆ ಅವ್ನು ವಿಡಿಯೋ ನಾನು ನೋಡೇನಲ್ಲ ಇವನೇ ಹೇಳ್ತಾನೆ ನನ್ನ ಚಾನಲ್ ಒಳಗೆ ಏ ಮಾರ್ಕೆಟಿಂಗ್ ಡೌನ್ ಐತಿ ಯಾವಾಗ ಇರ್ತದೆ ಗೊತ್ತಿಲ್ಲ ಏರ್ಬೇಕಂತೇಳಿ
ಅವನು ಬಾಯಲ್ಲಿ ಹೇಳ್ತಾನ ಮತ್ತೆ ಈ ತರ ಮಾರ್ಕೆಟಿಂಗ್ ಚಲೋ ಐತಿ ಹಾಗೆ ಆರನೇದು ನಾಲ್ಕು ಜನ ವ್ಯಾಪಾರ ಮಾಡೋರ ಹೊಟ್ಟಿ ಮೇಲೆ ಹೊಡಿಬೇಡ್ರಿ ಹಿಂಗತೆ ವಿಡಿಯೋ ಮಾಡಿ ನೀವು ಕಾಲ್ ಕೊಡೋದಲ್ಲ ಅದ ಈ ಒಂದು ಲೈನ್ ಬೆಂಕಿ ಹೇಳಣ ಏ ಈ ತರ ವಿಡಿಯೋ ಮಾಡ್ಕೇಶ್ ನಾಲ್ಕು ಮಂದಿ ಹೊಟ್ಟಿ ಮೇಲೆ ಕಾಲು ಹೊಡಿಬೇಡ್ರಿ ಕಾಲ್ ಕೊಡ್ಬೇಡ್ರಿ ಹೊಟ್ಟಿ ಮೇಲೆ ಹೊಡಿಬೇಡ್ರಿ ನಾನು ಯಾರ ಹೊಟ್ಟಿ ಮ್ಯಾಗ ಹೊಡೆಯವಲ್ಲ ನಾನು ಯಾರ ಮ್ಯಾಗ ಹೊಟ್ಟಿ ಮ್ಯಾಗ ಹೊಡ್ಯಕ್ಕೆ ನಾನು ಯಾರು ನನ್ನ ಕೆಲಸ ಏನು ನಾನು ಸೋಷಿಯಲ್ ಮೀಡಿಯಾದವ ನನ್ನ ನಂಬಿಕೊಂಡು 3 ಲಕ್ಷ ಜನ ಚಂದಾದಾರರು ಅದಾರ ಅವ್ರಿಗೆ ಏನಾದರೂ ಒಂದು ಸಂದೇಶ ನಾನು ಕೊಡಬೇಕು ಈಗ ಯಾವ ರೀತಿ ನಡೆಯಕತ್ತೈತೆ ಏನಂತ ಅದನ್ನು ಕೊಡ್ಬೇಕು ನಾನು ಅದನ್ನು ಕೊಡುವಂಥ ಕರ್ತವ್ಯ ನಂದು ನಾನು ಸ್ವಂತ ಮಾಡಿ ಹೇಳುವುದಲ್ಲ ಇದು ನಾನು ಬಜಾರ್ ಅಡ್ಡಾಡ್ತೀನಿ ಬಜಾರ್ ಅಡ್ಡಾಡಿದ್ರು ಬಜಾರಿಗೆ ಹೋಗಿ ವಿಡಿಯೋ ಮಾಡಲ್ಲ ನಾನು ಯಾಕೆ ವಿಡಿಯೋ ಮಾಡಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮೋಸ ಆಗಬಾರ್ದು ಅಂತೇಳೆ ಯಾಕಂದ್ರೆ ಬಜಾರ್ ಒಳಗೆ ಅಮ್ಮಿನಗಡ ಬಜಾರದು ವಿಡಿಯೋ ಮಾಡ್ತಿದ್ದೆ ನಾನು ಕೆರೂರದು ಮಾಡ್ತಾ ಇದ್ದೆ ಮುದೋಳದು ಮಾಡ್ತಾ ಇದ್ದೆ ಬಜಾರ್ ಒಳಗೆ ತಿರುಗಾಡುವಾಗ ಬೇರೆ ಕಡೆಯಿಂದ ಬಂದಿರುವಂಥ ನನ್ನ ಸಬ್ಸ್ಕ್ರೈಬರ್ ಏನು ಹೇಳ್ತೀರಿ ಗೊತ್ತನ್ರಿ ಹನುಮಂತವ್ರೆ ನೀವು ಹೇಳ್ತೀರಿ ಕಡಿಮೆ ರೇಟ್ ಅಂತ ಇಲ್ಲಿ ನೋಡ್ರಿ ಹನುಮಂತವ್ರ ಎಲ್ಲಿದೆ ಕಡಿಮೆ ರೇಟು ಈ ನಮ್ಮನೆ ರೇಟ್ ಐತೆ ಹಾಗಾಗಿ ನಾನು ಜಾಸ್ತಿ ಬಜಾರ್ ವಿಡಿಯೋ ಮಾಡ್ತಿಲ್ಲ ನಾನು ಇವಾಗ ಬಜಾರ್ ವಿಡಿಯೋ ಮಾಡಕತ್ತಪ್ಪ ಅಂದ್ರೆ ನೀ ನಿಂದ್ರಂಗಿಲ್ಲ ಆ ಲೆವೆಲ್ಗೆ ಮಾಡ್ತೇನೆ ನಾನು ನಮ್ಮ ಮಾರ್ಕೆಟ್ ಆ ಲೆವೆಲ್ಗೆ ಹೈ ಆಗುತ್ತೆ ಬಟ್ ಏನು ನನ್ನ ಜನರಿಗೆ ಮೋಸ ಆಗಬಾರ್ದು ಮತ್ತು ನಾನು ಕೆಟ್ಟ ಹೆಸರು ನನಗೆ ಬರಬಾರ್ದು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ನಾನು ಬಜಾರ್ ವಿಡಿಯೋ ಮಾಡ್ತಾ ಇಲ್ಲ ಇವಾಗ ಯಾಕಪ್ಪ ಅಂದ್ರೆ ಬಜಾರ್ ತಂಡ ಐತಿ ತಂಡ ಐತಿ ಅಂತ ಮಾಡಿಬಿಟ್ರೆ ಎಲ್ಲರೂ ಬರ್ತಾರೆ ಬಂದ್ರಪ್ಪ ಅಂತಂದು ದೂರಿಂದ ಬಂದ್ರಂದ್ರೆ ಬೆಂಗಳೂರಿಂದ ಬರ್ತಾರೆ ತಮಿಳ್ನಾಡಿಂದ ಬರ್ತಾರೆ ಚೆನ್ನೈಯಿಂದ ಬರ್ತಾರೆ ಮಧುರೈ ಎಲ್ಲ ಕಡೆಯಿಂದ ಬಂದು ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಆಟೋಮೆಟಿಕ್ ಬಜಾರ್ ಜಂಪ್ ಆದರೆ ಆಮೇಲೆ ಕೆಟ್ಟ ಹೆಸರು ಬರೋದು ಯಾರಿಗೆ ಇಂಥ ಯೂಟ್ಯೂಬರ್ ನೋಡಿ ಕಷ್ಣ ಬಂದೆ ಈ ಥರ ಕಡಿಮೆ ಆಗೈತೆ ಅಂತೇಳಿ ಬರುವಂಥದ್ದು ಹೆಸರು ಅದಕ್ಕೆ ನಾನು ಮಾಡಂಗಿಲ್ಲ ಓಕೆನಾ ಹೊಳ್ಳಮಳ್ಳ ಒಂದು ಗಟ್ಟಿದ್ದು ಮರಿನ ಆ ಒಂದು ಫೈಟ್ರ್ ಮರಿನ ತೋರಿಸಿ 15,000 ಕೊಡ್ತೀರೇನ್ರಿ 15,000 ಕೊಡ್ತೀರೇನ್ರಿ ಅಂತೇಳಿ ಅಂತೇಳೋ ಮರೆ ನಿಮ್ಮ ತಲೆಗೇನು ಬೂದೈತೆ ಅನ್ನಲದ್ದೈತೆ ಅದೇ ಹೇಳಿನಲ್ಲ ದೊಡ್ಡ ಮರಿ ರೇಟ ಬೇರೆ ಸಣ್ಣ ಮರಿ ರೇಟ ಬೇರೆ ಜವಾರಿ ಮರಿ ರೇಟ ಬೇರೆ ಎಳಗ ಮರಿ ರೇಟ ಬೇರೆ ಕೆಂಗೂರು ಮರಿ ರೇಟ ಬೇರೆ ಏನು ಒಟ್ಟು ಮಾತಾಡಿಬಿಡ್ತಾರೆ ಏನು ನಮಗೂ ಮಾತಾಡಕ್ಕೆ ಬರ್ತದೆ ಯೂಟ್ಯೂಬರ್ ಆದ್ರೆ ಒಂದು 4 ಜನಕ್ಕೆ ಒಳ್ಳೆ ಸಂದೇಶವನ್ನು ಕೊಡಬೇಕು ನೀವು ಎಷ್ಟು ಜನರಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಿ ತಂದೆ ಎಷ್ಟು ಜನರಿಗೆ ಒಳ್ಳೆ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ ನನ್ನ ಚಾನಲ್ ಒಳಗೆ ಹೋಗಿ ನೋಡ್ರಿ ನಾನು ಕೊಟ್ಟಿರುವಂಥ ಸಂದೇಶ ನನ್ನ ಸಬ್ಸ್ಕ್ರೈಬರ್ ಹೇಳ್ತಾರೆ ನಿಮ್ಗೆ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿ ಹೇಳ್ತಾರೆ ನಾನು ಕೊಟ್ಟಿರುವಂಥ ಸಂದೇಶ ಒಂದಾದರೂ ರಾಂಗ್ ಇದ್ರೆ ಹೇಳ್ರಿ ನಾನು ನನ್ನ ಸಬ್ಸ್ಕ್ರೈಬರ್ಸು ನಾನು ಒಂದೇಕ್ಕಿಂತ ಬೆಳ್ಕೊಂಬಂದವ ನಾನು ಒಮ್ಮೆಲೆ ಬಂದು 50 ಮರಿ ಹಾಕ್ಯಾಶಿ ಒಳ್ಳೆ ಶ್ರೀಮಂತ ಅದಾವಲ್ಲ ನಾನು ಇವಾಗ ಶ್ರೀಮಂತ ಅಂತ ಹೇಳಕತ್ತಿಲ್ಲ ಆದ್ರೆ ನಾನು ಈ ಒಂದು ನನ್ನ ಅರಮನೆ ಒಳಗೆ ನಾನಾ ರಾಜ ಆಯ್ತಾ ನಾನು 4-5 ಕುರಿ ಟಗರು ಮರಿ ಸಾಕೊಂಡು 100 ಕುರಿ ಸಾಕುವಂಥ ಕೆಪಾಸಿಟಿ ಐತಿ ಈಗ ನನಗೆ 9ನೇದು ಏನಪ್ಪ ಅದು ಕುರಿ ಫಾರ್ಮ್ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ಅಂತಾನೆ ಹೌದ್ರಿ ಕುರಿ ಸಾಕಾಣಿಕೆ ಮಾಡೋರಿಗೆ ಯಾವತ್ತೂ ಲಾಸ್ ಇಲ್ಲ ಈಗ ನೀವು ನೋಡಕತ್ತೀರಿ ಇಲ್ರಿ ಎಷ್ಟು ಜನ ಲಾಸ್ ಆದವ್ರು ನೋಡಕತ್ತೀರಿ ಕಾಮೆಂಟ್ ಹಾಕ್ರಿ ನನಗೆ ಅವರು ಹೇಳ್ತಿದ್ರು ಅವ ಹೇಳೇನ ಏ ಹಾಗೆ ಹಿಂಗೆ ಕಾಮೆಂಟ್ ಹಾಕ್ರಿ ಅಂತೇಳಿ ನನ್ನ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಮೆಂಟ್ ಹಾಕ್ತಾರೆ ಅಂತೇಳಿ ನಾನು ನೋಡ್ಬೇಕಾಗೈತಿ ಕಮೆಂಟ್ ಹಾಕ್ರಿ ಇದ್ರ ಬಗ್ಗೆ ಕುರಿ ಸಾಕಾಣಿಕೆ ಮಾಡೋದು ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ಓಕೆ ನೆಕ್ಸ್ಟ್ ಇದು ಭಾಳ ಇಂಪಾರ್ಟೆಂಟ್ ಕುರಿ ಯಾವಾಗಲೂ ಕಡ್ಗರು ಕೊಯ್ದು ತಿಂತಾರ ಕುರಿ ರೇಟ್ ಬಿದ್ದಂದ್ರೆ ಯಾವಾಗಲೂ ಕಡ್ಗರು ಕೊಯ್ದು ತಿಂತಾರ ಹೌದ್ರಿ ಕಡ್ಗರು ಕೊಯ್ದು ತಿಂತಾರ ನಮ್ಗೆ ಗೊತ್ತೇ ಇಲ್ರಿ ಸರ ಕಡ್ಗರು ಕೊಯ್ದು ತಿನ್ನಂಗಿಲ್ರಿ ಇವನ್ನ ಹಂಗೆ ಯಾರ್ಯಾರ ತೊಗೊಂಡು ಹೋಗ್ಬಿಡ್ತಾರ ಕಡ್ಗರ್ಗೆ ಬಿಟ್ಟು ಯಾರಿಗೆ ಹೋಗತ್ರಿ ಕುರಿ ಯಾರಿಗೆ ಹೋಗತ್ತೆ ಕುರಿ ಕಡ್ಗರ್ಗೆ ಹೋಗತ್ರಿ ನಿಮ್ಗೆ ಈಗ ನಾನು ಈ ಪಟ್ಟಿ ಹೇಳ್ತೀನಿ ನೋಡ ಉದಾಹರಣೆ ಕೊಡ್ತೀನಿ ನಿಮಗೆ ಉದಾಹರಣೆ ಯಾವತ್ತಾದ್ರೆ ನೀ ಈ ರೀತಿ ಉದಾಹರಣೆ ಕೊಟ್ಟೇನ ತಗೋ ಇಲ್ಲೇ ಹೇಳ್ತೀನಿ ಈಗ ನಿನಗೆ 18 ಕೆಜಿ ಬರುವ ಮರಿಗಳನ್ನು ನಾವು ಎಷ್ಟು ರೊಕ್ಕಕ್ಕೆ ಕೊಟ್ಟು ತರ್ತೀವಿ ಗೊತ್ತಾ 6,500 ಸಿಗುತ್ತೆ 6,000 ಸಿಗುತ್ತೆ 7,500 ಕೊಟ್ಟು ತೊಂಬರ್ತೀವಿ ನಾವು 7,500 ಈ ಥರ ಕೊಟ್ಟು ತೊಂಬರ್ತೀವಿ 18 ಕೆಜಿ ಮರಿ ತರ್ತೀವಿ ನಾವು ಒಳ್ಳೆ ಫೀಚರ್ ಇರ್ಬೇಕಂದ್ರೆ ಆ ಒಂದು ಮರಿನ ನಾವು ತೊಗೊಂಬಂದು ಎಷ್ಟು ತಿಂಗಳು ಸಾಕ್ತೀವಪ್ಪ 3 ತಿಂಗಳು ಸಾಕ್ತೀವಿ 7,500 ರೂಪಾಯಿ ಕೊಟ್ಟು ನಾವು ಮರಿಗಳನ್ನು ತೊಗೊಂಬರ್ತೀವಿ ತೊಗೊಂಬಂದು 3 ತಿಂಗಳ ಮರಿಗಳನ್ನು ನಾವು ಸಾಕ್ತೀವಿ ಹೌದಾ ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ತಾ
ಒಂದು ದಿನಕ್ಕೆ ಒಂದು ಮರಿಗೆ 39 ರೂಪಾಯಿ ಖರ್ಚು ಬರುತ್ತಾ, 12 ರೂಪಾಯಿ ಮೆಕ್ಕೆಜೋಳ ಹಿಡ್ಕೋರಿ, 12 ರೂಪಾಯಿ ಶೇಂಗಾ ಹಿಂಡಿ ಹಿಡ್ಕೋರಿ, 15 ರೂಪಾಯಿ ಇತ್ಯಾದಿ. ಈ ಕೆಲವೊಬ್ರು ಕೋಳಿ ಫೀಡ್ ಹಾಕ್ತಾರೆ, ಕೆಲವೊಬ್ರು ಬೇರೆ ಸೋಯಾಬೀನು ಕಡ್ಲಿ ಬೀಳು ಅದನ್ನೆಲ್ಲ ಹಾಕ್ತಾರೆ. 39 ರೂಪಾಯಿ ಖರ್ಚಾದ್ರೆ, 39 ರೂಪಾಯಿ ಖರ್ಚ ಒಬ್ಬ ಕರೆಕ್ಟಾಗಿ ಒಳ್ಳೆ ಮರಿಗಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಸಾಕ್ತಾನಂದ್ರೆ 39 ರೂಪಾಯಿ 40 ರೂಪಾಯಿ ಖರ್ಚು ಇಟ್ಕೊರಿ, ಎಲ್ಲ ಸೇರಿ 40 ರೂಪಾಯಿ ಬರ್ತದೆ. ಒಲೆ 39 ರೂಪಾಯಿ ಹಿಡ್ಕೊಂಡ್ರು ಒಂದು ಮರಿಗೆ ಒಂದು ತಿಂಗಳಿಗೆ ಎಷ್ಟಾಯ್ತು ರೀ? 1170 ರೂಪಾಯಿ ಆಯ್ತು. ಹೌದಾ? 50 ಮರಿಗೆ ಎಷ್ಟಾಯ್ತು? 58,500 ರೂಪಾಯಿ ತಿಂಗಳ ಖರ್ಚು. ನಾನು ಮಾಡಿರುವಂತ ಖರ್ಚಿದು ತಿಂಗಳ ಖರ್ಚು ಇಷ್ಟಾಯ್ತು. ಆಮೇಲೆ ಒಂದು ಮರಿಗೆ ನೀವು 7,500 ಕೊಡ್ ತಂದಿರ್ತೀರಿ, 18-20 ಕೆಜಿ ಬರೋ ಮರಿ, ಅದನ್ನು ತೊಗೊಂಬಂದು ಕಾಸಿ 3 ತಿಂಗಳು ನೀವು ಸಾಕ್ತಿರಲ್ಲ, ನಿಮಗೆ 3 ತಿಂಗಳಿಗೆ ಖರ್ಚು 10,500 ರೂಪಾಯಿ ಬರ್ತದೆ. 3,500 ರೂಪಾಯಿ ಇನ್ನು ಮೆಡಿಸಿನ್ ಗಿಡಿಸಿನ್ ಎಲ್ಲ ಇದರೊಳಗೆ ಬಂತು. 3,500 ರೂಪಾಯಿ ಖರ್ಚು ಬಂತು ನಿಮಗೆ, 3,000 ರೂಪಾಯಿ ಖರ್ಚು ಬಂತು. ಮರಿ ಅಲ್ಲಿಗೆ ರೇಟ್ ಎಷ್ಟಾಯಿತು? 11,010 ರೂಪಾಯಿ ಆಯ್ತು ನಿಮ್ಗೆ. 11,010 ರೂಪಾಯಿ 3 ತಿಂಗಳು ಸಾಕಿ ನಿಮಗೆ ಮರಿ ಎಷ್ಟು ಕೆಜಿ ಬಂತು ರೀ? ಎಷ್ಟು ಕೆಜಿ ಬರ್ತದೆ ಈ ಕಟ್ಗರ ಲೆಕ್ಕ ಅಂದ್ರಲ್ಲ, ಕಟ್ಗರ ಲೆಕ್ಕನೇ ಮಾತಾಡ್ತೀನಿ ಈಗ ನಾನು. 11,000 ರೂಪಾಯಿ ಖರ್ಚು ಬಿತ್ತು, ಖರ್ಚು ಮತ್ತು ಮರಿ ಹಾಕಿದ ದುಡ್ಡು ಒಂದು ಮರಿಗೆ. ಅಲ್ಲಿಗೆ ನೀವು ಮಾರಬೇಕಾಗಿದ್ದು 3 ತಿಂಗಳ 1,000, 2,000, 3,000, 3,000 ಸೇರಿಸ್ರಿ, 14,000 ರೂಪಾಯಿ ಆಯಿತು. 14,000 ರೂಪಾಯಿ ಮರಿನ, 14,000 ರೂಪಾಯಿಗೆ ನೀವು ಮರಿ ಮಾರಬೇಕು. ಕಟ್ಗರು ಒಯ್ತಾರ ಅಂದೆಲ್ಲಪ್ಪ ತಂದೆ, 50 ಮರಿ 100 ಮರಿ. ಹೌದು, ಕಟ್ಗರೆ ಒಯ್ತಾರ. ಯಾವ ರೇಟಿಗೆ ಒಯ್ತಾರಪ್ಪ ಹೇಳಿಗ, ಇದು ಕನ್ಸರ್ನ್ ಮಾಡ. ಯಾವ ರೇಟಿಗೆ ಒಯ್ತಾರ ನೋಡು, 3 ತಿಂಗಳು ಮರಿ ನೋಡ್ರಿ ದೋಸ್ತರ ನೋಡ್ರಿ. ನಾವು ಈಗ 18 ಕೆಜಿಯಿಂದ 20 ಕೆಜಿ ತರ್ತೀವ್ರಿ, ಅದನ್ನು ತೊಗೊಂಬಂದು ನಾವು ಮೇಯ್ತೀವಿ 3 ತಿಂಗಳ. ಒಂದು ತಿಂಗಳಿಗೆ ಎಷ್ಟು ಕೆಜಿ ಬರ್ತದೆ? 4 ಕೆಜಿ ಹಿಡ್ಕೋ ರೀ, 4×4 4×8 4×3 12 12 ಕೆಜಿ ಪ್ಲಸ್ 18 ಕೆಜಿ ಎಷ್ಟಾಯ್ತು ರೀ? 30 ಕೆಜಿ 30 ಕೆಜಿ ಆಯ್ತಾ? ನಾವು ಸ್ವಲ್ಪ ಜಾಸ್ತಿನೇ ಹಿಡ್ಕೊಳ್ಳೋ, ನಾವು 32 ಕೆಜಿ ಹಿಡ್ಕೊಳ್ಳೋ. ನಾವು 32 ಕೆಜಿ ಹಿಡ್ಕೊಂಡ್ರೆ ಎಷ್ಟಾಯ್ತು ರೀ? 32 ಕೆಜಿ ಹಿಡ್ಕೋ ರೀ, 32 ಕೆಜಿ ಬರು ಮರಿ. ಎಷ್ಟು ಮಟನ್ ಬರ್ತೈತಿ? 16 ಕೆಜಿ ಮಟನ್ ಬರ್ತೈತಿ. ಮಟನ್ಗೆ ಕೊಡ್ತೀವಲ್ಲ ನಾವು, 16 ಕೆಜಿ ಮಟನ್ ಬರ್ತೈತಿ. 16 ಕೆಜಿ ಮಟನ್ ಬರೋದನ್ನ ಕಟ್ಟಗ ಎಷ್ಟಕ್ಕೆ ತೊಗೊಂತಾನೆ? 14,000 ರೂಪಾಯಿಗೆ ತೊಗೊಂತಾನ. ಎಷ್ಟು ಮಾರಕತ್ತೈತಿ ಇವಾಗ ಮಟನ್ನು? 700 ಮಾರಕತ್ತೈತಿ. ಇಲ್ಲಿ ಮಧ್ಯವರ್ತಿ ಅಂತ ತೊಗೊಂಡೋಕ್ಕನಲ್ಲ, ಅವ ಎಷ್ಟಕ್ಕೆ ತೊಗೋಬೇಕು? ಅವ ಎಷ್ಟಕ್ಕೆ 350 ತೊಗೊಂಡು ಅಲ್ಲೇ ಅರ್ಧಕ್ಕರ್ಧ 700 ಅವ್ರು ತೊಗೊಂತಾರ? ಇಲ್ಲ, ಏನು ಮಾಡ್ತಾರಪ್ಪ ಅಂದ್ರೆ ಇನ್ನೂ ಕಡಿಮೆ ತೊಗೊಂತಾರ ಅವ್ರು. ನಾವು 350 ರೂಪಾಯಿ ಹಿಡ್ಕೊಳ್ಳೋನು. ಹಾಂ, ಎಷ್ಟಾಯ್ತು ರೀ? 16 ಕೆಜಿ ಮಟನಿಗೆ, 16 ಕೆಜಿ ಮಟನಿಗೆ ಎಷ್ಟಾಯ್ತು? 650 ರೂಪಾಯಿದಂಗೆ ಮಧ್ಯವರ್ತಿ ತೊಗೊಂಡ ಕೊಡ್ತಾನ, ಎಷ್ಟಾಯ್ತು? 10,500 ಆಯಿತು. ನೀವಿನ್ನೂ ಏ ಇಲ್ಲ, ಮಟನಿಗೆ 800 ಐತಿ. ಹ್ಞೂನ್ರಿ, 800 ಐತಿ ಹಿಡ್ಕೋರಿ, 800. ನೀವು ಡೈರೆಕ್ಟ್ ಹೋಗಿ ಹಾಕಿದ್ರೆ, ಇದು ನೀವು ಡೈರೆಕ್ಟ್ ಹೋಗಿ ಹಾಕಿದ್ರೆ 12,800 ರೂಪಾಯಿ ನಿಮಗೆ ಬರ್ತೈತಿ. ನೀವು ಮಾರಬೇಕಾಗಿದ್ದು ಎಷ್ಟು ಇಲ್ಲಿ? 14,000 ರೂಪಾಯಿಗೆ ಮಾರ್ಬೇಕು ನೀವು, 33-32 ಕೆಜಿ ಬರು ಮರಿನ. ಆದ್ರೆ ಇಲ್ಲಿ ಮಾರಿದ್ದೆಷ್ಟು ಕಟ್ಗರಿಗೆ? 12,800 ರೂಪಾಯಿಗೆ ನೀವು ಮಾರ್ತಾ ಇದ್ದೀರಿ ಕಟ್ಗರಿಗೆ. ಹೌದಾ? ಈಗ ಬಜಾರ್ ಒಳಗೆ ಎಷ್ಟೋ ಬಜಾರ್ ಒಳಗೆ ನೋಡಿ ನಾನು, ಪಾಪ ಹಿಂಡಿ ಹಿಂಡಿ ತೊಗೊಂಬಂದು ರೈತರು ಈ ರೀತಿ ಕೊಟ್ಟಿದ್ದು ಲಾಸ್ ಮಾಡ್ಕೊಂಡು. ಒಂದು ಮರಿಯಿಂದ 1,000-2,000 ಅಂದ್ರೆ ಎಷ್ಟಾಯ್ತು? 50 ಮರಿ 100 ಮರಿಗೆ 100,000 ರೂಪಾಯಿ ಆಯಿತು. ಕಟ್ಗರು ಒಯ್ಯು ಲೆಕ್ಕ ಇದು. ಕಟ್ಗರು ಯಾರ ಬಂದು ಕಾಸಿ 400 ರೂಪಾಯಿ ಲೈವ್ ವೇಟ್ನಾಗ ಬಕ್ರಿ ಟೈಮ್ನಾಗ ಒಯ್ತಾರ, ಇಲ್ಲಂತಲ್ಲ. ಈ ಥರ ಮರಿಗಳು ಇದ್ದೋಪ್ಪ ಅಂತಂದ್ರೆ ಬಕ್ರಿ ಟೈಮ್ಯಾಗ 450 ರೂಪಾಯಿ ಒಯ್ತಾರ. ಅದು ಒಳ್ಳೆ ಕಸ್ಟಮರ್ ಇದ್ರ, ಇಲ್ಲಪ್ಪ ಅಂತಂದ್ರೆ ನಾವೇನು ಮಾಡಬೇಕು? ಬರುವ ವರ್ಷ ಮತ್ತೆ ಒಳ್ಳೆ ಇದೇ ರೀತಿ 14,000-15,000 ಮಾರ್ಬೇಕು ಮರಿಗಳನ್ನ. ಓಕೆ, ಇದಾಯ್ತಾ? ಕೊಟ್ಟೆ ಈಗ ನಾನು ಎಷ್ಟಕ್ಕೆ ಮಾಡ್ತೀನಿ, ನಿಮ್ಗೆ ಎಷ್ಟು ಲಾಭ ಆಯಿತು? 350 ರೂಪಾಯಿ ಕೆಜಿ ನೀವು ಕೊಟ್ರಪ್ಪ ಅಂತಂದ್ರೆ 11,500 ರೂಪಾಯಿ ಆಕತಿ, 11,500 ರೂಪಾಯಿ ಆಕತಿ. ಆಯ್ತಾ? ನೀವು ಬರೀ 550 ರೂಪಾಯಿ ಲಾಭಕ್ಕೆ 3 ತಿಂಗಳು ಸಾಕ್ಬೇಕಾ? 100,000 ರೂಪಾಯಿ ಲೋಕ ಹಾಕ್ಬೇಕಾ? ಹಾಕ್ರಿ ನೀವು. ನಮ್ಮ ನಿಮ್ಗೆ ಯಾರಿಗೂ ಬೇಡ ಅಂತ ಹೇಳಕತ್ತಿಲ್ಲ ನಾನು, ಈ ವ್ಯಕ್ತಿಗೆ ನಾನು ಉದಾಹರಣೆ ಕೊಡತ್ತೀನ. ಇಷ್ಟು ರೊಕ್ಕ ಹಾಕ್ಬೇಕಾ? ಇದು ನಿಮ್ಮ ಮಾತು. ಕಟ್ಗರು ಕೊಯ್ಕೊಂಡು ತಿಂತಾರ ಅಂದಿರಲ್ಲ, ಕಟ್ಗರಿಗೆ ಕೊಯ್ಕೊಂಡು ತಿಂತಾರ ಅಂದಿರಲ್ಲ, ಅವ್ರಿಗೆ ಅಂದವ್ರಿಗೆ ಈ ಮಾತು. ಇದಕ್ಕೇನು ಇಷ್ಟು ಏನು ಅನ್ಸುತ್ತೆ ನಿಮ್ಗೆ ಕಾಮೆಂಟ್ ಮಾಡ್ರಿ. ಓಕೆನಾ? 11ನೇದು ಸುಮ್ಮನೆ ಮನೆ ಒಳಗೆ ಗ್ವಾಡಿ ಮ್ಯಾಗ ಕೂತ್ಕಾಸಿ ವಿಡಿಯೋ ಮಾಡಿ ಡ್ಯಾನ್ಸ್ ಮಾಡಿ ಚಡ್ಡಿ ಮ್ಯಾಗ ಮಾಡೋದಲ್ಲ ನೋಡ್ರಿ. ನಾ ಚಡ್ಡಿ ಲವರ್ ಗೋ. ಇವತ್ತು ಈಗೂ ನಾ ಚಡ್ಡಿ ಹಾಕೊಂಡನ್ ರೀ. ನಾನು ಸ್ವಲ್ಪ ಮನುಷ್ಯ ಯಾವ ರೀತಿಯಪ್ಪ ಅಂತಂದ್ರೆ ಒಂಥರ
ಶೋಕಿ ವಾಲಲ್ಲ ನಾನು ಈ ತರ ಡ್ಯಾನ್ಸ್ ಮಾಡೋದು ಆ ತರ ಈ ತರ ಹೇಳಲ್ಲಪ್ಪ, ನನ್ನ ಇಷ್ಟ ಅನ್ನೋದು, ನಾ ಡ್ಯಾನ್ಸರ ಮಾಡ್ತೇನೆ ಏನಾರ ಮಾಡ್ತೇನೆ, ನಿನ್ಗೆ ಯಾಕಪ್ಪ ನಿಮ್ಮ ಮನೆಗೆ ಬಂದು ನಾ ಡ್ಯಾನ್ಸ್ ಮಾಡಿ, ನೀನು ನಿಮ್ಮ ಮನೆ ಒಳಗೆ ಬಂದು ನಾ ಡ್ಯಾನ್ಸ್ ಮಾಡಿನ ತಲೆ ಒಳಗೆ ಮಾತಾಡೋ ಮುಂದೆ ಯೋಚನೆ ಮಾಡಿ ಮಾತಾಡ, ಯಾರು ಯೋಚನೆ ಮಾಡಿ ಮಾತಾಡಕತ್ತಾರ ಅಂತ ಗೊತ್ತಾಗತ್ತೆ, ಯಾರಿಗೂ ಬಂದು ಯಾರಿಗೆ ಮುಂದೆ ಅಸಹ್ಯ ಮಾಡಿದ್ರೆ ಅದೊಂದು ಮತ್ತೆ ಬೇರೆ. ನನ್ನ ಶೆಡ್ ಒಳಗೆ ನಾನು ಹೆಂಗಾರ ಡ್ಯಾನ್ಸ್ ಮಾಡ್ತೀನಿ, ನನ್ನ ಶೆಡ್ ಒಳಗೆ ನನ್ನ ಮರಿಗಳನ್ನು ನೋಡಿ ನನಗೆ ಖುಷಿ ಆದಾಗ ನಾನು ರೀಲ್ಸ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ಕೊಂಡು ಕುಣಿತೀನಿ, ಅವ ಕುರುಗೂಟ ಡ್ಯಾನ್ಸ್ ಮಾಡ್ತೀನಿ, ಅವ ಕುರುಗೂಡ ಮುದ್ದಾಡ್ತೀನಿ, ನನ್ನ ಇಷ್ಟ ಅದು. ನಾ ಚಡ್ಡಿ ಇಲ್ಲವರಿ, ಚಡ್ಡಿ ಹಾಕೊಂಡು ಕಷ್ಟ ನಾನು ವಿಡಿಯೋ ಮಾಡ್ತೀನಿ, ಹಾ ನಿನಗೇನು, ನೀನು ಚಡ್ಡಿ ಹಾಕೊಂಡು ಮಾಡು, ನಿನಗೆ ಯಾರು ಬೇಡ ಅಂದರು ಚಡ್ಡಿ ಅಲ್ಲ ಅಂಡ್ರೋರಿ ಮ್ಯಾಗ ಮಾಡು, ನಿನಗೆ ಯಾರು ಬೇಡ ಅಂದ್ರಪ್ಪ. ಈ ವ್ಯಕ್ತಿ ಹೇಳಿರುವಂಥದ್ದು ಮಾತ್ರ ದೋಸ್ತ್ರ ಏನಪ್ಪ ಅಂದ್ರೆ ನಮ್ಮದು ಯೂಟ್ಯೂಬ್ ಐತಿ ಅಂತ ಹೇಳಿ ಜನಗಳಿಗೆ ದನ ಕಾಯಕ್ಕೆ ಹಚ್ಚಿಬಿಟ್ರೆ, ದನ ಕಾಯಕ್ಕೆ ಹೋಗಂದ್ರೆ ಏಯ್ ದನ ದನ ಅಂದ್ರೆ ಏನಂತ ತಿಳ್ಕೊಂಡಿ ಹೊಚ್ಚ, ದನ ಅಂದ್ರ ಮತ್ತ ನನಗ ಇದನ್ ಮಾಡಬೇಡ, ದನ ಅಂದ್ರ ಅದ್ರೊಳಗೆ ಇರುವಂತ ಆದಾಯ ಐತಲ್ಲ ಅದನ್ನ ನಿಮಗೆ ಮಾಡಿದವ್ರಿಗೆ ಗೊತ್ತ್ರಿ, ಮಾಡಿದವ್ರಿಗೆ ಗೊತ್ತ. ಆ ಒಂದು ದನ ನನ್ನ ಚಾನಲ್ ಒಳಗೆ ಐತಿ ನೋಡ್ರಿ ವಿಡಿಯೋ, ಹಾಲು ಹಾಕಕ್ಕ ಆಗ್ತಾ ಇಲ್ಲ ಅವ್ರಿಗೆ, ಆ ವ್ಯಕ್ತಿಗೆ ಬಾಗಲಕೋಟೆ ಒಳಗೆ ಒಂದು ಹಾಲಿನ ಡೈರಿ ಅವ್ರ ಒಂದು ಫಾರ್ಮ್ನಾಗಿಂದ ಹಾಲು ಆ ಬಾಗಲಕೋಟೆ ಸುತ್ತಮುತ್ತ ಕೊಡಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಅಷ್ಟು ಬೇಡಿಕೆ ಐತೆ ಹಾಲು. ಇವತ್ತು ನೀವು ಮನೆಯಾಗ ಕುಂತ್ಕ ಚಾ ಕುಡಿಯಕ್ಕೂ ಹಾಲು ಬೇಕು, ಮುಂಜಾನೆಗೆದ್ದು ಹಾ ಕುಡಿಯಕ್ಕೂ ಹಾಲು ಬೇಕು, ಎಲ್ಲದಕ್ಕೂ ಪಾಯಸಕ್ಕೂ ಹಾಲು ಬೇಕು, ಮಕ್ಕಳಿಗೂ ಹಾಲು ಬೇಕು, ಎಲ್ಲದಕ್ಕೂ ಹಾಲು ಬೇಕು, ತುಪ್ಪ ಬೇಕು, ಬೆಣ್ಣೆ ಬೇಕು. ಹಾಂ ದನಕ್ಕಾದ್ರೆ ಏನೇ ಕೆಟ್ಟದನ್ರಿ, ನಾನು ದನ ಮಾಡ್ಬೇಕಂತ ಆಸೆ ಐತೆ ನನಗೆ, ಬಟ್ ನನಗೆ ಸ್ವಲ್ಪ ಮಾಡ್ತೀನಿ ದನ ಮಾಡುವಂಥ ಆಸೆ ಐತಿ, ಯಾಕಂದ್ರೆ ದನದಾಗೂ ಲಾಭ ಐತಿ. ಏನು ದನ ಕಾಯಕ್ಕೆ ಹೋಗ್ಬಿಡ ಅಂದ್ರೆ ದನ ಕಾಯಕ್ಕೆ ಹೋಗಿ ಗಾಂಜಾ ಸೇದಕ್ಕೆ ಹೋಗೋಣಕತ್ತೀನಿ, ನಾನು ಸೆರೆ ಕುಡಿಯಕ್ಕೆ ಹೋಗೋಣಕತ್ತೀನಿ, ನಾನು ಇಲ್ಲ ಇಸ್ಪೇಟ್ ಆಡಕ್ಕೆ ಹೋಗೋಣಕತ್ತೀನಿ. ನಾನು ದನ ಸಾಕ್ರಿ ಹೆಂಗೆ ಹೇಳಿ ನಾನು, ಅದು ಒಂದು ಬೇರೆ. ನಾವು ಬಡವ್ರು ಅದೀವಿ, ನಾವು ಬಡವ್ರು ರೀತಿ ಒಳಗೆ ನಾನು ಹೇಳಿರುವಂಥದ್ದು ಬಡವರಾಗಿದ್ದು ನಾವು ಹೆಂಗೆ ಮ್ಯಾಗ ಬರೋದು ಏನು ಮಾಡೋದು, ದಿವಸ ನಾವು ದುಡಿಯುವಂಥ ಕೂಲಿ 400-500, ಅದರೊಳಗೆ ಒಂದಿಟ್ಟಿಟ್ಟು ಸಂಗ್ರಹಣೆ ಮಾಡ್ಕೊಂಡು ಇದನ್ನ ಮಾಡ್ರಿ, ವರ್ಷಕ್ಕೆ ಇಷ್ಟ ಆಯಿತು, ಆಮೇಲೆ ಅದನ್ನು ನೀವೇನು ಮಾಡಬೇಕು, ಒಂದು ಸಣ್ಣದೊಂದು ದನ ತೊಗೊಳ್ರಿ, ದನ ತೊಗೊಂಡು ಈ ಥರ ಮಾಡಿರಿ, ಒಂದು ಸಂದೇಶವನ್ನು ಹೇಳಿದ್ದು. ನಿಮ್ಮದು ಯೂಟ್ಯೂಬ್ ಚಾನಲ್ ಐತೆ, ದನ ಕಾಯಕ್ಕೆ ಹೋಗ್ರಿ ಅಂತ ಹೇಳಾಗತ್ತಾನ. ದನ ಅಂದ್ರೆ ಏನ್ರಿ, ಲಕ್ಷ್ಮಿ ರೀ ಲಕ್ಷ್ಮಿ. ದನಕ್ಕಾದ್ರೆ ಏನು, ದನ ಕಟ್ಟಿದವನ ಮನೆಯೊಳಗೆ ರೋಗವಿಲ್ಲ ರೀ, ಒಳ್ಳೆ ಅಂದ್ಬಿಡ್ತಾನ ಹಂಗೆ ಹಿಂಗೆ ಅಂತೇಳಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನೀವು ಯಾರೆಲ್ಲ ನೋಡಾಕತ್ರಿ, ದಯವಿಟ್ಟು ಈ ಒಂದು ಕಮೆಂಟ್ ಮಾಡ್ಬೇಕು, ನನಗೆ ಕಮೆಂಟ್ ಮಾಡ್ರಿ, ನಾನು ಸಪೋರ್ಟ್ ಮಾಡ್ರಿ, ಇದಕ್ಕೆ ನಿಮ್ಮ ಬೆಂಬಲ ಎಷ್ಟೈತೆ ಅಂತ ಹೇಳ್ತೀನಿ. ಭಾಳ ಮಾನಸಿಕ ಆಗ್ಬಿಡತ್ತೆ ನನಗೆ, ನನ್ನ ಒಂದು ಮಾನದಾಗಿ ನಮ್ಮನ್ನು ಇದು ಮಾಡಿ, ಅಂದರೆ ಫ್ರೀ ಟೈಮ್ ಒಳಗೆ ಯೂಟ್ಯೂಬ್ ಮಾಡ್ತೀವಿ ಹಾಗೆ ಹಿಂಗೆ ನೋಡ್ರಿ. ಒಳ್ಳಮಳೆ ಇರೋ ನಿನ್ನ ಶೆಡ್ ಒಳಗಿರುವಂಥ ಮರಿಗಳನ್ನ 15,000 ಮಾರಿದಿ, ನಿನ್ನ ಶೆಡ್ನಲ್ಲಿ ಇರುವಂಥ ಮರಿಗಳನ್ನ 15,000 ಮಾರಿದಿ. ಸರ್ ನಾ ತಂದಿರುವಂಥ ಮರಿಗಳು ಎಷ್ಟು ರೀ, 12,000-13,000 ಮರಿಗಳು, ಬಂಗಾರಾಗಿದ್ದು. ಯೂಟ್ಯೂಬ್ ಚಾನಲ್ ಒಳಗೆ ಪಾಪ ನಾನು ಕನ್ನಡ ನುಡಿ ಒಳಗೆ ಹಾಕಿರ್ಲಿಕ್ಕಿಲ್ಲ, ದಯವಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಐತ್ರಿ ನಂದು, ಕನ್ನಡ 411 ಅಂತೇಳಿ, ಅಲ್ಲಿ ಹೋಗಿ ನೋಡ್ರಿ, ಬಂಗಾರ ಅಂತ ಮರಿಗಳ್ರಿ, ಯಾರು ಕೊಡ್ತಾರ, ಸಣ್ಣ ಮರಿ ಹುಟ್ಟಿದ ಮರಿಗಳು, ಫೈಟ್ರ್ ಮರಿಗಳು, ಫ್ಯೂಚರ್ ಇರುವ ಮರಿಗಳು, ಗಡ್ಡಿ ಉದ್ದ ಬೀಸ, ಅವಕ್ಕೆ ನಾನು ಕಡ್ಲಿಬೇಳೆ ಹಾಕಿ ಮೇಯಿಸ್ತಿದ್ದೇನೆ ರೀ, ಕಡ್ಲಿಬೇಳೆ ಹಾಲು ಹಾಕೋದೊಂದು ಅದನ್ನು ಪ್ಲಾನಿಂಗ್ ಮಾಡಿದ್ದೆ ನಾನು, ಹಾಲು ಹಾಕೋದೊಂದು ನಿಂದಿಸಿದೆ ನೋಡು. ಅಂಥ ಮರಿಗಳನ್ನ ಮತ್ತೆ ಹೋಗ್ತಾವ್ರಿ. ನಿನ್ನೆಷ್ಟೇ ನನ್ನ ಕೇರಳಗೆ ಬಜಾರೊಳಗೆ ಒಂದು ಮೌಳಿ ಮರಿ ಇತ್ತು, ಕರಿಮರಿ, 17,000 ತೊಗೊಂಡನ್ ರೀ. ಲೈವ್ ವೇಟ್ ಎಷ್ಟು ಬರ್ತಿತ್ತು ಗೊತ್ತ, ಒಂದು 28 kg ಬರ್ತಿತ್ತು ಇಲ್ವೋ, 28-27 17,000 ತೊಗೊಂಡನ. ಏನು ಮಾತಾಡ್ತಾರೆ, ನಮಗೂ ಮಾತಾಡಕ್ಕೆ ಬರ್ತಾರೆ ನೋಡ್ರಿಲ್ಲ. 15 ಎಲ್ಲಿ ಮಾರ್ಕೆಟ್ ಬಿದ್ದಿದ್ದಿಲ್ಲ ಅಂತಾನಪ್ಪ ಫೈಟ್ರ್ ಕುರಿ ವಿಡಿಯೋ ಮಾಡೋನಿ, ಇವನಿಗೇನು ಗೊತ್ತತಿ ಒಟ್ಟು ಇವಂತ, ಏ ಮಾರ್ಕೆಟಿಂಗ್ ಎಲ್ಲಿ ಬಿದ್ದಿಲ್ಲ, ಫೈಟ್ರ್ ಕುರಿ ಮಾರ್ಕೆಟಿಂಗ್ ಬಿದ್ದತ್ತಂತ ಯಾರಂದ್ರು ಫೈಟ್ರ್ ಮರಿದು. ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ ನೋಡ್ರಿ ದೋಸ್ತರ ನಿಮ್ಗೆ, ಫೈಟ್ರ್ ಕುರಿದು 12 ಮಾರ್ಕೆಟಿಂಗ್ ಬೀಳಂಗಿಲ್ಲ, ಆ ಫೈಟ್ರ್ ಮರಿ ಹೆಂಗೆ ವ್ಯಾಲ್ಯೂ ಐತೆ ಹಂಗೆ ಹೋಗ್ತೈತಿ. ಶ್ರಾವಣದೊಳಗೆ 100,000 ರೂಪಾಯಿಗೆ ಮಾರಿದಾರು ಮರಿ, ಹೌದಾ, ಫೈಟ್ರ್ ಕುರಿದು ಯಾವತ್ತು ಬೀಳಂಗಿಲ್ಲ. ಫೈಟ್ರ್ ವಿಡಿಯೋ ಮಾಡವ ನೀನು, ಫೈಟ್ರ್ ಕುರಿನ ತೋರಿಸವ ಯಾವಾಗಲೂ ನೀನು, ಅಪರೂಪಕ್ಕೆ ಒಂದೊಂದು ಹಿಂದಿನ ರೈತರು ಸಾಕಿರುವಂಥ ಬಿಳಿ ಮರಿಗಳು ಕೆನ ಮರಿ ತೋರಿಸ್ತು, ಇದೆಲ್ಲ ನಿನಗೆ ಎಲ್ಲಿ ಗೊತ್ತಿತ್ತು ಮರೆಯ, ಒಟ್ಟು ಮಾತಾಡಿಬಿಡ್ದಾನ ಹಂಗೆ. ಫೈಟ್ರ್ ಕುರಿ ತೋರಿಸೋದು ರೇಟ್ ಬಿದ್ದಿಲ್ಲ ರೇಟ್, ಅದು ರೇಟ್ ಬಿದ್ದಿಲ್ಲವೋ ಮರೆ, ನಿನಗೆ ಹೇಳತ್ತೀನಲ್ಲ ನಾನು, ರೈತರು ಸಾಕಿರುವಂಥ ಮರಿ 100 50 ಮರಿ ಈ ಕಡೆ ಬಂದು ನೋಡೋ ಮರೆ, ನೀನೇ ಎಷ್ಟು ವಿಡಿಯೋ ಮಾಡಿ ಕ್ಯಾಶ್ ನಿನ್ನ ಚಾನಲ್ಗೆ ಅಪ್ಲೋಡ್ ಮಾಡಿ, ಎಲ್ಲ ಮಾರಾಟಕ್ಕದವು ಅಂತೇಳಿ.
ಗುಡ್ 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 ಬೆಸ್ಟ್ ಲಾಸ್ಟ್ ನಿಂದು ರೈತರಿಗೆ ಕಷ್ಟ ಬಂದು ಎಲ್ಲೋ ಒಬ್ಬರು 15,000ಕ್ಕೆ ಮಾರಿರಬಹುದು ಓಕೆ ಸರ್ ನಿಮ್ಮಂತನೆ ಬರ್ತೀನಿ ನಾನು 15,000ರೂಪಾಯಿ ಕಷ್ಟ ಬಂದು ರೈತರು ಮಾರಿರಬಹುದಲ್ಲ ಮಾನಸಿಕವಾಗಿ ಮಾರಿರ ಯಾಕಪ್ಪ ಅಂತಂದ್ರೆ ಇವಾಗ 15,000 ಇವಾಗ ನಾನು ಆ ಮರಿಗಳನ್ನು ಸಾಕಿದ್ರೆ ಮತ್ತೆ ಒಳ್ಳೆ ಖರ್ಚಾಗುತ್ತೆ ಬಕ್ರಿದಿಗೆ ಎಷ್ಟಕ್ಕೆ ಮಾರ್ತೀರಿ 22 23 25 ಇಷ್ಟೆಲ್ಲ ಸಾಕುದೇನು ಅಂತ ಹೇಳಿ ಗೈಸ್ ಮಾರಿರಬಹುದು ಓಕೆ ಈ ಮಾತಿನಿಂದ ತಗೊಂತೀನಿ ಹೊಳೆ ತಗೊಂತೀನಿ ಈ ಮಾತು ನಿನ್ನಂತೆ ಆಗಲಿ ಆಮೇಲೆ 16 ನಿಮ್ಮನ್ನು ನಂಬಿ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವಿಡಿಯೋ ನೋಡಿ ಫಾರ್ಮ್ ಒಳಗೆ 100 ಮರಿಗಳನ್ನು ಸಾಕಿರ್ತಾರೆ ಈ ರೀತಿ ಒಮ್ಮೆ ಎದೆ ಓಡಿಸಬಾರದು ಅಂತ ಹೇಳಿರುವಂಥದ್ದು ಓಕೆ ಬರಾಬರಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಕೊಟ್ಟಿರುವಂಥ ಸಂದೇಶ ನನಗೆ ಚಲೋ ಆಯ್ತು ಅಂತ ಐತಿ ನನ್ನ ನಂಬಿ 100 ಮರಿಗಳನ್ನು ಹಾಕ್ಯಾರ ನನ್ನ ದೋಸ್ತರ ಎದಕ್ಕೆ ಹಾಕ್ಯಾರ ಬಕ್ರೀದಕ್ಕೂ ಹಾಕ್ಯಾರ ಬಕ್ರೀದಿಗೆ ಹಾಕೋರಿಗೂ ನಾನು ಏನು ಗೈಡ್ಲೈನ್ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ಓಕೆನಾ 3 ಮಾಡೋರಿಗೂ ಏನು ಗೈಡ್ಲೈನ್ ಕೊಡಬೇಕು ಅದನ್ನು ನಾನು ಕೊಟ್ಟಿದ್ದೀನಿ ಓಕೆನಾ ಅವರು ಅದನ್ನು ಸ್ವೀಕರಿಸ್ಯಾರ ಅಂತ ನಾನು ಅಂದ್ಕೊಂಡಿನಿ ಬಟ್ ನಾ ಯಾವ ಥರ ವಿಡಿಯೋ ಮಾಡಿ ಲಾ ಮರಿ ಸ್ವಲ್ಪ ಪ್ರಾಬ್ಲಮ್ ಐತಿ ಕಡಿಮೆ ಮಾಡಿರಿ ಅಂತ ಹೇಳಿದ್ದು ನಿಜ ಸ್ವಲ್ಪ 100 ಮಾಡ್ರಲ್ಲ 50 ಮಾಡಿರಿ ಹೇಳಿದ್ದು ನಿಜ ನನ್ನ ಮಾತು ಕೇಳಿ ಕಾಸಿ ಎಲ್ಲ ಒಂದು ಕರ್ನಾಟಕದೊಳಗೆ ಕುರಿ ಸಾಕಾಣಿಕೆ ಮಾಡ್ತಾರ ಅಂತ ನೀ ಹೆಂಗೆ ಅನ್ಕೊಂಡು ನನ್ನ ಮಾತು ಕೇಳಿ ಕಾಸಿ ಕುರಿ ಸಾಕ್ತಾರ ಅಂತ ನೀ ಹೆಂಗೆ ಅನ್ಕೊಂಡು ಅಷ್ಟು ಕಾನ್ಫಿಡೆನ್ಸ ನನ್ನ ಮೇಲೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ನಿನಗೆ ನನ್ನ ಮೇಲೆ ಹೆಂಗೆ ಬಂತಂತ ಇರಲಿ ನೀ ಹೇಳ್ದಂಗೆ ಹೇಳೋದಾದ್ರೆ ಈಗ ಈ ಸಣ್ಣ ಟಗರು ಮರಿ ಒಳಗೆ ಗಂಟಿಗೆ ಗಂಟು ಮಾಡ್ಕೊಂಡ್ರಪ್ಪ ಗಂಟೆ ಗಂಟು ಮಾಡ್ಕೊಂಡು ಏನೋ ಮಾಡೋಕ್ಕತ್ತಾರ ಒಂದು 1,000 ರೂಪಾಯಿ ಮೊದಲು ಲಾಭ ಬರ್ತಿತ್ತು ಇವಾಗ ಒಂದು 500 ರೂಪಾಯಿ ಲಾಭ ತೊಗೊಂಡ್ರೆ 300 ತೊಗೊಂಡ್ರೆ ಒಟ್ಟು ಲಾಭ ಮಾಡ್ಕೊಂಡ್ರೆ ಇದೆಲ್ಲ ನಿಮಗೆಲ್ಲ ಎಲ್ಲಿ ಗೊತ್ತಾಗುತ್ತೆ ಟಗರು ಮರಿ ಫೈಟರ್ ಟಗರು ಬಗ್ಗೆ ವಿಡಿಯೋ ಮಾಡೋರು ನಿಮ್ಗೆ ಗೊತ್ತಿಲ್ಲ ನಾನು ಯಾರಿಗೂ ಓಪನ್ ಆಗಿ ಮಾತಾಡೋಂಗಿಲ್ಲ ಅಂತಾನ ಹ್ಞೂ ರೀ ಓಪನ್ ಆಗಿ ಮಾತಾಡೋಂಗಿಲ್ಲ ಅದಕ್ಕೆ ನೀವು ಓಪನ್ ಆಗಿ ಮಾತಾಡಿಲ್ಲ ಆ ಒಂದು ವಿಡಿಯೋದೊಳಗೆ ನನ್ನ ಟಾರ್ಗೆಟ್ ನೀ ಯಾಕೆ ಮಾಡೋಕ್ಕತ್ತೋ ನನಗೆ ಗೊತ್ತಿಲ್ಲ ನನ್ನ ದೋಸ್ತರಿಗೆ ನನ್ನ ಸಬ್ಸ್ಕ್ರೈಬರ್ಗೆ ನನ್ನ ಮನೆಯ ಸದಸ್ಯರಿಗೆ ನಾನು ಯಾವಾಗ ಟಗರು ಮರಿಗಳನ್ನು ಸಾಕಬೇಡ್ರಿ ಅಂತ ದೋಸ್ತರು ನಾನು ಯಾವತ್ತು ನಿಮಗೆ ಟಗರು ಮರಿ ಸಾಕಬೇಡ ಅಂತ ಹೇಳೇನಿ ರೀ ಕಮೆಂಟ್ ಮಾಡಿರಿ ನನಗೆ ಯಾವಾಗ ನಾನು ಟಗರು ಮರಿ ಸಾಕಬೇಡ ಅಂತ ಹೇಳೇನಿ ನಿಮಗೆ ಹೇಳಿನಿ ನಾನು 10 ಮರಿ ಸಾಕೋದ್ರೊಳಗೆ 5 ಮರಿ ಸಾಕ್ರಿ ಈಗ ನೋಡ್ರಿ ನಾನೇ 100 ಮರಿಗಳನ್ನು ಸಾಕ್ತಿದ್ದೆ ಕಮ್ಮಿ ಮಾಡಿಲ್ಲ ನಿಮ್ಗೆ ಹೇಳ್ದಂಗೆ ಇಲ್ಲಿ ಒಂದು 50 ಮರಿ ಇದ್ದು ಅವನು ಕೊಟ್ಟು ಕಾಸಿ ಕುಂತಿಲ್ಲ ನಾನು 21 ಮರಿ 22 ಮರಿ ಇಟ್ಕೊಂಡು ನಾನು ಕುಂತೀನಿ ನಾನು ಯಾವತ್ತೂ ನಿಮಗೆ ಟಗರು ಮರಿ ಸಾಕಬೇಡ ಅಂತ ಹೇಳೀನಿ ಟಗರು ಮರಿ ಸಾಕ್ರಿ ಬಟ್ ನೋಡಿ ಕ್ಯಾಶ್ ಮಾಡ್ಕೋರಿ ಜಾಸ್ತಿ ಸಂಖ್ಯೆ ಒಳಗೆ ಮಾಡೋ ಕಮ್ಮಿ ಒಳಗೆ ಮಾಡ್ಕೋರಿ ಅಕಸ್ಮಾತ್ ಫೋನ್ ಮಾಡ್ತಾರೆ ಹನುಮಂತನ ಹಿಂಗೆ ಹೆಂಗೆ ಮಾಡೋನು ಇವಾಗ ಮರಿಗೆ ಸ್ವಲ್ಪ ರೇಟ್ ಕಡಿಮೆ ಇದ್ದಂಗೆ ಐತನ ಸ್ವಲ್ಪ ಹಾಕೋರಿ ಮರಿಗಳನ್ನ ತೊಗೊಂಬಂದು ಹಾಕೋರಿ ಜನವರಿ ಫೆಬ್ರವರಿ ಆದಮೇಲೆ ಒಂದು ಲೆಕ್ಕದಾಗ ಕೊಟ್ಬಿಟ್ರಿ ಬಟ್ ತರಬೇಕಾದ್ರೆ ನೋಡಿ ಕ್ಯಾಶ್ ತೊಗೊಂಬರಿ ಅಂತ ಹೇಳಿದ್ದು ನಾನು ಓಕೆನಾ ನ್ಯಾಲಿಗೆ ಐತೆ ಅಂತೇಳಿ ಉದ್ದುದ್ದಾಗಿ ಮಾತಾಡೋದು ಭಾಳ ತಪ್ಪು ಹೌದಾ ಮನುಷ್ಯ ಎಲ್ಲವನ್ನ ಬಿಟ್ಟ ನಂತರ ಅವನು ಬೇರೆನ ಆಯ್ತಾ ನಾನು ನನ್ನ ಚಾನಲೊಳಗೆ ಈ ರೀತಿಯಾದ ಒಂದು ರಿಯಾಕ್ಷನ್ ಒಳಗೆ ಮಾಡಿರುವಂಥ ಈ ಮೊದಲನೇ ವಿಡಿಯೋ ನನ್ನ ನೀನು ಟ್ರೋಲ್ ಮಾಡಿದ್ದಕ್ಕೆ ಓಕೆ ಯಾರನ್ನೂ ಕೀಳಾಗಿ ಮಾತಾಡೋದು ದೊಡ್ಡ ಅಗತ್ಯ ದೊಡ್ಡ ವಿಷಯನೇ ಅಲ್ಲ ಯಾರನ್ನ ಹೆಂಗೆ ಬೇಕಾದ್ರೆ ಮಾತಾಡಿ ಬಿಡ್ಬೋದು ಆದ್ರೆ ತಿಳ್ಕೊಂಡು ಮಾತಾಡ್ಬೇಕು ನೀನು ಒಬ್ಬ ಯೂಟ್ಯೂಬರ್ ಅದೀನಿ ನಾನು ಒಬ್ಬ ಯೂಟ್ಯೂಬರ್ ಅದೀನಿ ಫ್ರೀ ಟೈಮ್ ಒಳಗೆ ಸಿಕ್ಕಾಗ ವಿಡಿಯೋ ಮಾಡೋದಲ್ಲ ನಾನು ಫ್ರೀ ಟೈಮ್ ಸಿಕ್ಕರು ನಾನು ವಿಡಿಯೋ ಮಾಡಿದ್ರು 4 ಜನರಿಗೆ ಸ್ಫೂರ್ತಿಯಾಗಿರ್ತತಿ ಓಕೆನಾ ದೋಸ್ತರ ನಮಸ್ಕಾರಗಳು ನನ್ನ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ನಾ ಈ ಒಂದು ಮಾತಿನಿಂದ ನಿಮ್ಗೇನಾರು ನೋವಾಗಿತ್ತಂದ್ರೆ ನಿಮ್ಮ ಪಾದಕ್ಕೆ ನಾನು ಇಲ್ಲಿಂದ ನಮಸ್ಕಾರ ಮಾಡ್ತೀನಿ ಕ್ಷಮೆ ಕೇಳ್ತೀನಿ ಈ ರೀತಿಯಾದ ಒಂದು ಹೀಯಾಳಿಸಿ ನನಗೊಂದು ಮಾತಾಡಿರುವಂಥದ್ದು ನನಗೆ ಭಾಳ ಬೇಜಾರಾಗಿರುವಂಥದ್ದು ನನಗೂ ಅವನ ಮ್ಯಾಗ ನನಗೇನು ಸಿಟ್ಟಿಲ್ಲ ಅವು ಯಾರು ಅನ್ನೋದ ಗೊತ್ತಿಲ್ಲ ನನಗೆ ಈ ಥರ ನನ್ನ ಒಂದು ವಿಡಿಯೋಗಳನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ಟು ಹೊಟ್ಟೆ ಒಳಗೆ ಬೆಂಕಿ ಹಚ್ಕೊಂಡು ಈ ರೀತಿ ಮಾತಾಡಿದ್ದು ಸರಿನಾ ಇಷ್ಟೇ ನಾ ಬರೆದು ಇಟ್ಕೊಂಡಿನಿ ಇಷ್ಟು ಮಾತಾಡೋಣ ಬರೋಬ್ಬರಿ 3-4 ನಿಮಿಷ ಯಾ ಬಜಾರ್ ಒಳಗೆ ವ್ಯಾಪಾರರ ಜೊತೆ ಅಂದು
ಒಬ್ಬ ಯೂಟ್ಯೂಬರ್ನ ಇಷ್ಟು ಮನನ ಒಂದು ಚಾನೆಲ್ ಇವ. ಇನ್ನೂ ಬೇರೆ ಬೇರೆ ಸಂಸ್ಕೃತಿ ಬರ್ತಾವು, ಬಟ್ ಅವನ್ನೆಲ್ಲ ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಪಾಪ ದೊಡ್ಡ ದೊಡ್ಡ ಜನಗಳೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಿರ್ತಾರೆ ದೊಡ್ಡ ದೊಡ್ಡ ಮಂದಿ. ಅವರಿಗೆ ಬೇಜಾರಾಗಬಾರ್ದು ಅಂತೇಳಿ ಕಷ್ಟ ನಾನು ಬಿಟ್ಟಿನಿ. ನೋಡಪ್ಪ, ನಿನಗೂ ನನಗೂ ಏನೂ ಇಲ್ಲ. ನೀ ಮಾಡಿದ್ದಕ್ಕೆ ನಾನು ವಿಡಿಯೋ ಮಾಡಿನಿ. ಇದು ಇಲ್ಲಿಗೆ ನಿಲ್ಲಿಸಿದ್ರೆ ಭಾಳ ಚಲೋ, ಸ್ಟಾಪ್ ಮಾಡಿದ್ರೆ. ಇದನ್ನು ಹಂಗೆ ಮುಂದುವರ್ಸ್ಕೊಂತ ಹೊಂಟ್ರಪ್ಪ ಅಂತಂದ್ರೆ ನೋಡುವ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ತದೆ.